दवस धान्य उदरा दवस धान्य उदरा कुड़ियावे कुड़ियावे जन सायतारे जन सायतारे ಒಟ್ಟು ಕಲ್ಲಿಗೆ ಸರಿಯಾಗಿ ಬಲಿ ಕೊಟ್ಟಿಲ್ಲ ಆವತಿ ತಕಂತೈತೆ ಆವತಿ ತಕಂತೈತೆ ಊರಾಗಿ ರಕ್ತ ಹರಿತೈತೆ ರಕ್ತ ಹರಿತೈತೆ ಈ ಕಾಲದವ ನಂಬೋದು ಅಂದ್ರೆ ಏ ಮಟ್ಟೆ ಬಾಳ ನಾಲ್ಕು ಮಾತು ಹೇಳೋದು ಬಟ್ಟೆ ತುಂಬಿಸ್ಕೊಳ್ಳೋದು ಹಿಂದಿನ ಸಂಪ್ರದಾಯ ಮರಿಬಾರ್ದು ಊರ್ ಜಾತ್ರೆ ಮಾಡಿ ಏ ಸ್ವಸ್ಥ ಆಯ್ತಾ ಹೇಳು ಏ ಅದೆಲ್ಲ ತಿನ್ನೋಕ್ ಮಾಡ್ಕೊಂಡಿರೋದು ಹಿಂದೆ ಆಯ್ತು ಅದ್ ಮಳೆ ಬೆಳೆ ಈಗ ಆಗ್ತಾ ಇರೋ ಮಳೆ ಬೆಳೆಗೆ ವ್ಯತ್ಯಾಸ ಇಲ್ಲೇನು ಆವಾಗ ಕೆರೆ ಬಾವಿಗಳೆಲ್ಲ ಉಣುಕ್ತಾ ಇದ್ವೋ ಇನ್ನು ಏನೇನಾಗುತ್ತೋ ನೋಡುವ ನಾಗಪ್ಪಣ್ಣ ನಾಗಪ್ಪಣ್ಣ ಬಿಡುಬಿಡಿಕೆ ಮಾಯಣ್ಣ ಸಂಸಾರ ಸಮೇತ ಬಂದವ್ರಿ ದೇವ್ರು ಬಂದಂಗ್ ಬಂದೆ ಮಾಯಣ್ಣ ಇಲ್ಲದ್ರೆ ಆಮಿ ಇಸಾಯರಿ ನಾನು ಸತ್ತೋಯ್ತಿದ್ನ ನಾನು ಅದು ಕರೆ ನಾಗರಾವು ನಾಗಪ್ಪ ವಿಷ ಬಲ್ ಜಲ್ದಿ ಇರೋದು ನೋಡು ಮಂತ್ರ ಹಾಕಿದ್ದೀನಿ ಕಟ್ಟು ಮಾತ್ರ ಬಿಚ್ಚಬೇಡ ನಾಳೆ ಬರ್ತೀನಿ ನಾನು ಆವತ್ತು ಮಂತ್ರಿಸಿ ಕಟ್ಟಿ ಕಟ್ಟೋದವನು ಅಂತೂ ಇವತ್ತು ಬಂದಂಗಾಯ್ತು ಸರಿ ನೀನು ಹೋಗಿ ಅಂಗಡಿ ಬಾಗಿಲು ತೆಗಿ ಆಯ್ತಾ ಮಾಯಣ್ಣ ಓಹೋ ನಾಗಪ್ಪ ಅಪ್ಪಾಜಿ ಬಾಪ್ಪ ಎಷ್ಟು ಸಾರಿ ಬನ್ನಿ ನೋಡಿ ಕೂತ್ಕಪ್ಪ ಯಾಕಪ್ಪ ಹಿಂಗ್ ಮಾಡ್ತೀಯ ನನ್ನ ಮಗಳು ಚಂದ್ರೆ ಅಲ್ವಾ ಒಳ್ಳೆ ಕಬ್ಬನ್ ಜಲ ಬೆಳ್ದಂಗ್ ಬಂದ್ಬಿಟ್ಟವಳೆ ಚಂದ್ರಮ್ಮ ಆ ಕುದುರೆನ ಸಿಪ್ಪಿ ಚಾಕ್ಬಿಡಮ್ಮ ರಾತೆಲ್ಲ ಓಡಾಡಿ ಮೈ ಭಾರ ಮಾಡ್ಕೊಂಡೇವೆ ಒದ್ದಾಡಿ ಅಗ್ರ ಮಾಡ್ಕೊಳ್ಳಿ ಏನ್ ಮಾಯಣ್ಣ ನಾನು ಈ ಕೌಟುಗಳನ್ನ ನೋಡಿದ ಮ್ಯಾಗೆ ನಿನಗೆ ಆಶ್ಚರ್ಯ ಆಗಕ್ಕಿಲ್ವಾ ನಾಗಪ್ಪ ನಿನ್ ಕೌಟುಗಳು ನೋಡಿದ ಮೇಲೆ ನನಗೆ ಈಗ ಅರ್ಥ ಆಯ್ತು ಐದು ವರ್ಷದಿಂದ ನಿನ್ ಕಾಲ್ ನಿನ್ ಸ್ವಾಧೀನಕ್ಕೆ ಬಂದಿಲ್ಲ ಅಂತ ಇಟ್ಟಿದ್ರೆ ನೋವಾಗ್ತದ ಜೋರಾಗಿ ಜಿಗಿಟಿದ್ರೆ ನೋವಾಯ್ತದೆ ಏನು ಯೋಚನೆ ಮಾಡಬೇಡ ಈ ಬೆಟ್ಟಗೊಂದು ಸೊಪ್ಪೈತೆ ನಾಳೆ ತಂದು ಪಟ್ಟಾಗ್ತೀನಿ ಎಲ್ಲ ಸರಿ ಹೋಗ್ತದೆ ಹಂಗ್ ಮಾಡಿ ಸರಿ ಹೋದ್ರೆ ಈ ಇಂಗ್ಲಿಷ್ ಡಾಕ್ಟರ್ಗಳ ಮುಖಕ್ಕೆ ಮಸಿ ಬರದಂಗ ಆಯ್ತದೆ ಅಲ್ಲ ಮಾಯಣ್ಣ ವರ್ಷ ವರ್ಷ ಬತ್ತಿದ್ದವ ನೀನು ಈಗ ಐದು ವರ್ಷ ಆದ್ರೂ ಬರ್ಲಿಲ್ವಲ್ಲ ನೀನು ಅದೊಂದು ದೊಡ್ಡ ಕತೆ ನಪ್ಪು ನಾಳೆ ಪಟ್ಟಾಕ ಹೇಳ್ತೀನಿ ಹೇಳು ಎಲ್ಲ ಗೊತ್ತಾಗ್ತೈತಿ ನಾನು ನಾಳೆ ಬರ್ತೀನಿ ಸ್ವಲ್ಪ ತಾತ ಬರ್ಲ ಸರಿ ಸಂಗೀತ ಪ್ಲೇಸ್ ಆವಾಗೆ ಬಂದ್ರಂತೆ ಇವತ್ತಿಲ್ಲಿಗೆ ಊಟ ಕರ್ಕೊಂಡ್ ಬಾ ಹೋಗ್ಬರ್ತೀನಮ್ಮ ಸ್ವಲ್ಪ ಇರು ಯಾರ್ದಾದ್ರೂ ದೃಷ್ಟಿ ಬಿದ್ದಿತ್ತು
ತಕ್ಷಣ ಮನೆಗೆ ಬಂದ್ಬಿಡು. ಆಯ್ತಮ್ಮ. ನನ್ನ ಮಗ ದೊಡ್ಡ ವಿದ್ವಾಂಸ ಆಗ್ತಾನೆ. ಚಂದ್ರಮ್ಮ ಚಂದ್ರಮ್ಮ ಇವತ್ತು ಒಳ್ಳೆ ದಿನ. ಹಾ ಒಮ್ಮೆ ನಿಮ್ಮ ಅಮ್ಮವರ ಪಡೆದು ನೀನು ಹುಟ್ಟಿದ ದಿವಸ ಇವತ್ತೆ ಕತ. ನಿಮ್ಮ ಅಮ್ಮನಿಗೆ ನೀನು ವರ ಪಡಿತೀಯ ಅಂತ ನಿನ್ನ ಅಮ್ಮ ಕೇಳ್ತೆ ಕತ. ಇವತ್ತಿಂದ ಬೆಳಿಗ್ಗೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಕಲ್ಯಾಣಿಗೆ ಸ್ನಾನ ಮಾಡಿ ಪಾರ್ವತಮ್ಮನ ಮುಂದೆ ನಿಂತು ಅಮ್ಮ ದೀರ್ಘಾಯಿಸ್ಕೊಡು ಒಳ್ಳೆ ವರನ್ ಕೊಡು ಮಂಗಳಿಯಾಗಿ ಬಾಳ್ಬೇಕು ಅಂತ ವರ ಕೇಳು. ಮನಸ್ ನೋಯಿಸ್ಬೇಡ ಅಂತ ಯಾವ್ದಾನ ಉಟ್ಕೊಳ್ಳಿ ಸುಮ್ಕೇರಿ. ಅವಳು ಕುಣಿತಾಳೆ ಅಂತ ತಾಳ ಹಾಕ್ಬೇಡಿ, ಅದು ನಂಬಿಕೆ ತಾಪತ್ರಯ. ನಡೀರಿ ಟೇ ಮಾತದ. ನೋಡು ನಾಗಪ್ಪ, ಮನುಷ್ಯ ಸೋಲ್ತಾನೆ ಸ್ವಾರ್ಥಕ್ಕೋಸ್ಕರ. ನನ್ನ ಮೊದಲನೇ ಮಗಳು ಚಂದ್ರಿ ಹೊರಟಿದ ಮೇಲೆ ಅವನ ಸಾಕಕ್ಕೋಸ್ಕರ ನಾನು ಎಷ್ಟೇ ಕಷ್ಟಪಟ್ಟರು ಆಗ ನನಗನಿಸ್ಲಿಲ್ಲ ಮದುವೆ ಆಗ್ಬೇಕು ಅಂತ. ಈ ವಯಸ್ಸಿನಾಗೆ ನನಗೆ ನಾನೇ ಸೋತು ಮದುವೆ ಆದೆ. ಆಗ ಅವಳೇ ನನ್ನ ಹೆಂಡತಿ. ನಮಸ್ಕಾರ. ನಮಸ್ಕಾರ. ಅಂತೂ ನೀ ಮದುವೆ ಆದಕ್ಕೋಸ್ಕರ 5 ವರ್ಷ ಈ ಕಡೆ ಬರಲಿಲ್ಲ ಅನ್ನು. ಅಲ್ಲ ನಾಗಪ್ಪ, ನನ್ನ ಮೊದಲನೇ ಹೆಂಡತಿಗೆ ಎಷ್ಟು ವರ್ಷ ಅದು ಮಕ್ಕಳಾಗಲಿ, ಅದಕ್ಕೆ ಅವಳು ಬೆಳಿಗ್ಗೆ ಸಾಯಂಕಾಲ ಪಾರ್ವತಮ್ಮನ ಗುಡಿ ಮುಂದೆ ವ್ರತ ಮಾಡ್ತಿದ್ರು. ಒಂದ್ ದಿವಸ ಇನ್ನು ಸೂರ್ಯ ಮುಳುಗ್ತಿದ್ದ, ಚಂದ್ರ ಹುಟ್ಟುತ್ತಿದ್ದ, ಇನ್ನು ಪಾರ್ವತಮ್ಮನ ಗುಡಿ ಬಾಗಿಲು ತೆಗೆದಿರಲಿಲ್ಲ ಅಂತ ಟೈಮ್ನಾಗೆ ಎತ್ಕ ಬಂದೆ. ಆಮೇಲೆ ಶಿವರಾತ್ರಿ ಹಬ್ಬದ ಬೆಳಿಗ್ಗೆ ಶಿವ ಪಾರ್ವತಮ್ಮನ ಮುಹೂರ್ತ ನಡೀತಿರುವಾಗ ಡೋಲು ಗಂಟೆಗಳ ಶಬ್ದ ಮಳುಗ್ತಾ ಇತ್ತು ಅಂತ ಸಮೇತಾಗೆ ಮಗು ಜನಿಸ್ತು. ನಮ್ಮ ನಂಜಿ ಕಣ್ ಮುಚ್ಚಿದ್ಲು. ನಂಜಿ ಅವನ ಭಕ್ತಿ ಮಹತ್ವಾದಂತದ್ದು ಮಾಯಣ. ಅದರಲ್ಲಿ ನಾಗಪ್ಪ, ನಮ್ ಚಂದ್ರಿ ಬುದ್ಧಿ ಬಂದ್ಮ್ಯಾಕೆ ಈ ಪಾರ್ವತಮ್ಮನ ದೇವಸ್ಥಾನಕ್ಕೆ ಹೋಗೋದು, ಕುಣಿಯೋದು, ಏನೇನೋ ಮಾಡಕ್ ಶುರು ಮಾಡ್ಕೊಳ್ಳು, ಅದಕ್ಕೆ ಊರಿಗೆ ಬರೋದೇ ಬೇಡ ಅಂತ ತೀರ್ಮಾನ ಮಾಡಿದ್ವಿ. ಯಾತಕ್ಕೂ ಒಂದ್ ದಿವಸ ಅವಳು ಜಾತಕ ತೆಗೆದು ನೋಡಿ ಅವಳು ಹುಟ್ಟಿದ ಗಳಿಗೆ ಎಲ್ಲ ಕೂಡಿಸಿ ನೋಡ್ತೀನಿ. ಈ ವರ್ಷನೇ ಅವಳು ಗಂಡಾಂತರ, ಆ ಗಂಡಾಂತರ ಪರಿಹಾರ ಆಗ್ಬೇಕಾಗಿದ್ರೆ ಪಾರ್ವತಮ್ಮನ ವ್ರತ ಮಾಡಲಿ ಅಂತ ಈ ಊರಿಗೆ ಕರ್ಕೊಂಬಂದ್ವಿ. ನಾಗಪ್ಪ, ಈ ವಿಷಯ ಯಾರ್ತವನು ಹೇಳ್ಬೇಡ. ನಿಂತಾಗ ಹೇಳಿದ್ ಯಾಕೆ ಅಂದ್ರೆ ಚಿಕ್ಕ ವಯಸ್ಸಿನಿಂದ ನೀನ್ ನೋಡಿ ಈ ಕಾಲದಾಗ ಯಾರು ನಂಬ್ತಾರೆ ಬಿಡು ಮಾಯಣ್ಣ. ಚಂದ್ರ ನನ್ನ ಭಾಗಕ್ಕೆ ದ್ಯಾವರಿದ್ದಂಗೆ, ಹೂವನ್ ಜೊತೆ ನಾರು ಸ್ವರ್ಗ ಸೇರಿದಂಗೆ ಚಂದ್ರನಿಂದ ನನ್ನ ಕಾಲ್ಗೂ ಮೋಕ್ಸ. ಆಮೇಲೆ ಸರಿ ಮಾಯಣ. Thank you.
ಬರ್ತೀಯ ಅಂತ ಎದುರು ನೋಡ್ತಾ ಇದ್ದೆ.
ನಾನು ಅನ್ಕೊಂಡಂಗೆ ನೀನು ಎದುರುಗಡೆ ಕುಂತಿದ್ಯಾ ನೀನು ಮಂತ್ರಸ ತಾಯ್ತ ಕಟ್ಟಿದ ಮ್ಯಾಗೆ ದಿನೇ ದಿನೇ ಮುಂದುವರಿತಾ ಹೋದೆ ದಿನೇ ದಿನೇ ಬಟ್ಟೆ ಬದಲಾಯಿಸ್ತಾ ಹೋದೆ ದಿನೇ ದಿನೇ ಕಟಿಂಗ್ ಬದಲಾಯಿಸ್ತಾ ಹೋದೆ ನೀನು ಇವಾಗ ಬಂದಿದ್ಯಾ ಬೇರೆ ತಾಯ್ತ ಕಟ್ಟಿದ್ಯಾ ಒಂದಕ್ಕೆ ಎರಡು ಆಯ್ತದೆ ಎರಡು ನೂರು ಆಯ್ತದೆ ನೂರು ಲಕ್ಷ ಕಟ್ಲೆ ಆಯ್ತದೆ ಲಕ್ಷದ ಮಾತಿರ್ಲಿ ಐದು ವರ್ಷದಿಂದ ಕಟ್ಟಿದ ತಾಯ್ತ ದುಡ್ಡೇ ಬರಲಿಲ್ವಲ್ಲ ಸಿಂಗ್ರಿ ಸಿಂಗ್ರಿ ಅಲ್ಲ ಸಿಂಗ್ ಆಗವನೇ ಅವನು ಸಿಂಗು ಆಯ್ತು ಸಿಂಗು ಒಂದಕ್ಕೆ ಎರಡು ಆಗಿರುವಾಗ ನಿನ್ನ ಒಂದಕ್ಕೆ ಎರಡು ಕೊಡ್ತೇನೆ ಸಾಯಂಕಾಲ ಬಂದು ಮೊದಲೇ ನೀನು ಬಾಕಿ ಕೊಟ್ಟು ಇಂಗ್ಲಿಷ್ ಕೊಡ್ತೀನಿ ಇಂಗ್ಲಿಷು ಬರಮಾಯಣ ಏನಾಗಪ್ಪ ಅದೆಂಗೆಂಗೋ ಆಗಿ ಅದೆಂಗೆಂಗೋ ಆಡ್ತಾನಪ್ಪ ಸಿಂಗ್ರಿ ಸಿಂಗ್ರಿ ಅಲ್ಲ ಸಿಂಗು ಸಿಂಗ್ರಿ ಅಂದ್ರೆ ಮೈನ್ಯಾಗ ಬಿದ್ದು ಬಿಡ್ತಾನೆ ಸಿಂಬಳ ಸುರಿಸ್ಕೊಂಡಿದ್ ಸಿಂಗ್ರಿ ಈಗ ಆಫೀಸರ್ ಬಂದಂಗ ಬಂದಲ್ಲ ಏನ್ ವ್ಯಾಪಾರ ಸುಲ್ತಾನ್ ಪೇರೆ ರಾಮನ್ ಜೊತೆ ಸೇರ್ಕೊಂಡು ಗಂಧದ ವ್ಯಾಪಾರ ಶುರು ಮಾಡ್ಕೊಂಡವನೆ ಅದಕ್ಕೆ ಅವನ್ ತಲೆ ನಿಲ್ತಾ ಇಲ್ಲ ಹೊಸಗಳ ಕೊಂಡು ಸರಿಯದ ಅನುಭವ
ಸೋರಿ ಸೋರಿ ಸಾಯ್ತಾ ಇದ್ನೋ ಏನು? ಯಾಕೆ ಸಾವು ನೋವು ಅಂದ್ರೆ ಭಯಾನ? ತಪ್ಪಾಯ್ತು ಅಂತ ಕೇಳೋಣ ಅಂತಿದ್ದೆ, ಅಷ್ಟೊತ್ತು ಬರೋದೆ. ಕೇಳಿದ್ದಿದ್ರೆ ಕ್ಷಮಿಸ್ತಿದ್ದ? ನೀನ್ ಒಳ್ಳೆಯವಂತ ಗೊತ್ತಿದ್ದಿದ್ರೆ ನೀನ್ ಲಂಗ ಜಾಕೆಟ್ ಎತ್ಕೊಂಡ್ ಬತ್ತಿರ್ಲಿಲ್ಲ. ನನ್ ಜೊತೆ ಮಾತಾಡಕ್ಕಿಲ್ವಾ? ಹಂಗಾಸ್ ಹೋದ್ರೆ ದೂರ ಆಯ್ತದೆ, ಹಿಂಗಾಸ್ ಹೋದ್ರೆ ಹತ್ರ. ಒಂದ್ ಎಣ್ಣನ್ನ ಕುದುರಿಸೋದು ಎಷ್ಟು ಕಷ್ಟನೋ ಅಷ್ಟು ಸುಲಭನೋ. ಹೆಂಗೆ ಅಂದ್ರೆ, ಈಗ ಎಲೆ ಅಡಿಕೆ ಒಂದೇ ಸಲ ಕೇಳಬಾರ, ಜೋ ಬೆಲ್ಲ ಹುಡುಕಾಡಿ ಒಂದ್ ಅಡಿಕೆಲಿ ಕೇಳ್ಬೇಕು. ಕೊಡ್ತಾಳೆ ಬಾಯಿಗೆ ಹಾಕೊಂಡು ಸೊಣದ ಕಟ್ಟೆ ಅದನ್ನು ಕೊಟ್ಬಿಡು ಅಂತ ಕೇಳ್ಬೇಕು. ಅವ್ರಿಗಾಗಿ ಏನ್ನ ಅಂತಾಳೆ. ನಾವ್ ನಗ್ನಗತ್ತ ಸುಣ್ಣ ಅನ್ಬೇಕು, ಹಿಂಗೆ ಒಂದೊಂದ್ ಸಲ ಮುಗ್ತಾ ಇರ್ಬೇಕು, ಹತ್ರ ಒಳ್ತಾನು ಇರ್ಬೇಕು. ಹಿಂಗೆ ಒಂದೊಂದ್ ಸಲ ಕರೆಂಟ್ ಎಕ್ಕಿ 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 ರಕ್ತ ಎಲ್ಲ ಬಿಸಿ ಆಯ್ತದೆ. ಆಗ ನೋಡು ಹೊಲದಾಗ ಜೋಳದಾಗ ಕಬ್ಬಿನ ಗದ್ದಾಗ ಇಟ್ಲಾಗ ಹೆಂಗೆ ನೀವು ಲಕ್ಷ್ಮಿನ ಹೆಂಗ್ ಕುದುರಿಸ್ತೀನಿ ನೋಡು. ನೀನ್ ಮೊದ್ಲೇ ಕಂತ್ರಿ ನನ್ವರ್ಗು ತೋರಿಸ್ತೀಯ ಅಂದ್ರೆ ಅದು ಬರೇ ಕನ್ಸು. ನೀನು ಅನುಭವಿಸ್ತಾ ಗುರು, ಜನ ಮಾತಾಡೋವಾಗ್ಲೇ ಒಂಥರ, ಅನುಭವಿಸೋವಾಗ್ಲೇ ಒಂಥರ ಅಂತಾರ. ಅದಕ್ಕೆ ನಂಗೋಸ್ಕರ ಕುದುರಿಸೋದ್ಬೇಡ. ಹತ್ತಂತೇಳಿ ರಾಮನು ಅನನ್ ಮಗ ಛತ್ರಿನು ಎಲ್ಲೋ ಹೋಗವ್ರಂತೆ, ನೀನ್ ಬರ್ಬೋದೊಂದು. ಸರಿ, ನಾನ್ ದೇವಸ್ಥಾನದ ಹತ್ರ ಇರ್ತೇನೆ, ಕರ್ಕೊಂಬ. ನಾನು ಕರ್ಕೊಂಡ್ ಬರ್ತೀನಿ. ಮರಿ ನೀನೆಲ್ಲ ಸುಳ್ಳೂರು ಕುರಿ, ಯಾಕ್ ಬಂದೆ ತರ ತುರಿ? ಏನೋ ಒಂದಷ್ಟು ಸರಿ ಬರುವಳಿಗೆ ಬರಾಬರಿ ಚಿತ್ಕರಣ ಅಂತ ಮಾಡಿದ್ದೆ. ನಾನೇನ್ ಬ್ಯಾಡ ಅಂದೆ? ಬ್ಯಾಡ ಅಂದೆ, ಚಿತ್ಕಲ್ಲಿದ್ದಿದ್ರೆ ಬಂದು ಬಿಡ್ತಿದ್ದೆ. ನಾ ಭಾಗಕ್ಕೆ ತಕ್ಕ ಅರ್ಧ ಅರ್ಧ ತಕ್ಕ ಅರ್ಧ ಅರ್ಧ. ಏನ ಕೃಷ್ಣ, ಹೆಂಗಿದ್ಯಾ? ಓಹೋ, ಮೊನ್ನೆ ಬಂದಂತೆ. ನೀನಲ್ಲಪ್ಪ ಮಾಯಗಾರ ಕೃಷ್ಣ. ಯಾರವಳು? ಯಾರೋ ಭಕ್ತಾದಿಗಳು. ಹುಡುಗಿರು ಬರೋದು ದೇವಸ್ಥಾನಕ್ಕೆ ಪೂಜೆ ಭಕ್ತಿ ಪುರಸ್ಕಾರಕ್ಕೆ. ಅಲ್ಲು ಒಳ್ಳೆ ಹುಡುಗರು ಬಂದಿರ್ತಾರೆ ಅಂತ. ಬಾ, ಡವ್ ಹಾಕ್ಬಿಟ್ಟು ಗುಟ್ಟು ಕರ್ಕೊಂಡು ಹೋಗೋಣ. ಕರ್ಕೊಂಡು ಹೋಗ್ಯವಂತೆ. ಅವ್ಳು ಯಾರು ಗೊತ್ತಾ? ಯಾರು? ಹುಡುಗುಡ್ಗೆ ಮಾಯಣ್ಣನ ಮಗಳು ಚಂದ್ರಮ್ಮ. ಚಂದ್ರ ದೊಡ್ಡವಳಾಗವಳೆ, ಒಳ್ಳೆ ಉಳಿಮ ಚಂದ್ರನ ಒಳಿತಾವಳೆ. ನೀನು ಅಣ್ಣು ಸಾಕು. ಹ್ಞೂ, ಅನ್ನೋದೇನು ಮಾಯಣ್ಣ ಮಂತ್ರ ಹಾಕಿದ್ರೆ ಇರೋದು ಇಲ್ಲಿದಂಗ ಆಗ್ತದೆ. ಆ ಮಾಯಣ್ಣನ ಮಂತ್ರ ಹಳೇದಾಗ್ಬಿಟ್ಟೈತೆ. ನನ್ಗೇನ್ ಬಿಡು, ನೀನೇನ್ ಬೋಸ್ತೀಯ? ಶಿವಪಾಜನ ಕರಡಿ. ಅಯ್ಯೋ ಗುರು, ರಾಮನು ಅದ್ಯಾರೋ ಸೇಟುಗಳ ಕಾರ ಬಂದು ನೀನ್ ಕರ್ಕಾಡಮ್ಮ ಅಂತಂದ್ರು. ಅದೇನೋ ಅಡ್ವಾನ್ಸ್ ಕೊಡ್ತಾರಂತೆ. ಯಾಕಂತ್ರಿ, ಒಳ್ಳೆ ಅಕ್ಕಿನ ಗುಟ್ಟು ಹೆಂಗ ಬರೋದು ಗುರು? ಆರಾಡೋ ಅಕ್ಕಿನ ಬೇಟೆ ಆಡೋ ಕಷ್ಟ. ಅದು ಗೂಡುಗು ಬಂದ ವ್ಯಾಕ ಲಾಭಕ್ಕಂತ ಅಮಿಕೋಬೇಕು. ಕಂತ್ರಿ ಅಂದ್ರೆ ಕಂತ್ರಿನೆ. ಮತ್ತೆ ನಡಿ. ಎಷ್ಟು ಬೇಕಾದ್ರೂ ಕೊಡ್ತಿದ್ದೆ, ಯಾಕ್ ಕದಿಬೇಕು? ನನ್ ಕೇಳಿದ್ರೆ ಲಂಗ ಜಾಕೆಟ್ ಬಿಚ್ಚಿ ಕೊಡ್ತಾ ಇದ್ದೆ, ಯಾಕ ಕದಿಬೇಕು? ಹಂಗಾರೇನ ಚಡ್ಡಿ,
ಅದನ್ನ ನಾನು ಕದಿಲಿಲ್ಲ. ಅದು ಹೊರಗಡೆ ಬರಲಿ ಅಂತ ನೆಪಿಸ್ಕೊಂಡ್ ಬಂದೆ. ನಾನು ಬಟ್ಟೆ ಬಿಚ್ಚಾಕ ಹೋಗ ಎಲ್ಲಿದ್ದೆ? ಕಂಬದ ಮರಿಯಾಗಿದ್ದೆ. ನಾನು ಬಟ್ಟೆ ಬಿಚ್ಚಾಕದನ್ನ ನೀ ನೋಡ್ದ? ಅಯ್ಯೋ ದೇವ್ರೆ, ನಮ್ಮ ಅಮ್ಮನ್ ಗೊತ್ತಾದ್ರೆ ಪರಕೆ ತಗೊಳಾಗ್ತಾಳೆ. ನಿಮ್ಮಮ್ಮ ಪರ್ಕಿನಾಗ ಆಗ್ತಾಳ? ಅಭ್ಯಾಸ ಮಾಡದೆ ಯಾವ ಕೆಲಸನೂ ಬರೋದಿಲ್ಲ, ಯಾವ ವಿದ್ಯೆನೂ ಬರೋದಿಲ್ಲ, ಯಾವ ಕಲೆನೂ ಬರೋದಿಲ್ಲ. ಮಕ್ಕಳು ತಾಯಿ ತಂದೆ ಮಾತಾಡೋದನ್ನ ನೋಡಿ ನೋಡಿ ಮಾತಾಡೋದನ್ನ ಅಭ್ಯಾಸ ಮಾಡ್ತಾರೆ. ಮೇಷ್ಟ್ರು ಆ ಈ ತಿದ್ದ ಕೊಟ್ರೆ ತಿದ್ದಿ ತಿದ್ದಿ ಬರೆಯೋದನ್ನ ಅಭ್ಯಾಸ ಮಾಡ್ತಾರೆ. ಬಾವಿಗೆ ಹಾಕಿದ ತಕ್ಷಣ ಯಾರು ಈಜ್ಕೊಂಡು ಬರೋದಿಲ್ಲ, ಮೊದಲು ಮೆಟ್ಟಿಲ ಮೇಲೆ ಕೈಕಾಲು ಹೊಡೆದು ಈಜೋದನ್ನ ಅಭ್ಯಾಸ ಮಾಡ್ತಾರೆ. ಈಜ್ ಬರದೇ ಇರೋನು ಬಾವಿಗೆ ಹಾಕದೆ ಕೈಕಾಲಲ್ಲ ಸಿದ್ದರಿಗೆ ಬರ್ಬೋದು ಅಂತವ್ರಿಗೆ ಏನ್ ಹೇಳ್ತೀಯ? ಅವನ ಅದೃಷ್ಟ ಚೆನ್ನಾಗಿತ್ತು ಅನ್ಕೊಂತೀನಿ. ಅವನ್ ಕೈಕಾಲ ಅಲ್ಲಾಡ್ಸಿ ಬಂದಿರೋದ್ರಿಂದ ಅವ್ನು ಈಜ್ಕೊಂಡ್ ಬಂದ ಅಂತ. ಈಜ್ ಏನ್ ಬಂತು? ಅದ ಅದೃಷ್ಟನ ಅಲ್ಲ, ಆ ದೇವ್ರ ಕೊಡುಗೆ ಅನ್ಬಹುದು. ನನ್ ವೃತ್ತಿಯೇನೋ ಅಷ್ಟೇ, 5 ವರ್ಷದ ಹಿಂದೆ ಈ ದೇವಸ್ಥಾನಕ್ಕೆ ಯಾವಾಗ ಬಂದ್ರು ಗಂಟೆ ಜಾಗತಿ ಶಬ್ದ ಕೇಳಿ ಇಷ್ಟ ಬಂದಂತೆ ಕುಣಿತಾ ಇದ್ನಂತೆ. ಅದಕ್ಕೆ ನಮ್ಮಪ್ಪ ಈ ಊರಿಗೆ ಬರೋದನ್ನೇ ಬಿಟ್ಬಿಟ್ಟ. ಈಗ ವಯಸ್ಸಿಗೆ ಬಂದಿರೋ ಹುಡುಗಿ ಹಂಗೆಲ್ಲ ಮಾಡದೇ ಇದ್ರೆ ಕರ್ಕೊಂಡೋಯ್ತೀನಿ ಅಂತ ಕರ್ಕೊಂಡ್ ಬಂದ. ದಿನ ಬೆಳಿಗ್ಗೆ ಸಾಯಂಕಾಲ ವ್ರತ ಮಾಡ್ತೀನಿ. ಇಲ್ಲಿರೋ ಶಿಲಾಬಾಲಿಕೆಯನ್ನ ನೋಡ್ತಾ ನೋಡ್ತಾ ನನ್ನನ್ನು ನಾನೇ ಮರ್ತೋಯ್ತೀನಿ. ಆಗ ಯಾವುದೇ ರಾಗ ಕೇಳ್ಬರ್ಲಿ, ಯಾವುದೇ ಸಂಗೀತ ಕೇಳ್ಬರ್ಲಿ, ರಾಗಕ್ಕೆ ತಕ್ಕಂತೆ ತಾಳ ಹಾಕ್ತೀನಿ. ಆಮೇಲೆ ಏನಾಯ್ತದೋ ನನಗೆ ತಿಳಿಯಕ್ಕಿಲ್ಲ. ಇದಕ್ ಮುಂಚೆ ಎಲ್ಲಾದ್ರೂ ಈ ತರ ಆಗಿತ್ತ? ಇಲ್ಲ, ಈ ದೇವಸ್ಥಾನ ಬಿಟ್ಟು ಇನ್ನೆಲ್ಲೂ ಆಗಿಲ್ಲ. ಹಾಗಾದ್ರೆ ಈ ದೇವಸ್ಥಾನಕ್ಕೂ ನಿಮಗೂ ಏನೋ ಸಂಬಂಧ ಇರಬಹುದು. ಅಯ್ಯೋ ನಂಗೆ ಗೊತ್ತಾಯ್ತು, ಆಮೇಲೆ ವ್ರತ ಮಾಡಕ್ ಬರ್ತೀನಿ. ಸರಿಯಾಗಿ ಸೋಳೋದು ಬೇಡ ಅಂತ ಏನು ವಶಿ ತಡಕ ಈಗ ಹಾಕಿವನೇ. ಏನ್ ಮಾಡ ಹೆಣ್ಣು ಅಂಗಡಿ ತಕ್ಕ ಹೋಗ್ಲಿಲ್ವಾ? ಸಿಂಗ್ರಿ ಬಾಬಾ ಗುಡ್ವಾ ಗುಡ್ವಾ. ಯಾವ ಹೊಸ ಮಕ್ಕಳು ಬಂದವೆ? ಬಂದಿಲ್ಲಪ್ಪ, ನಾ ಬೆಳಿಗ್ಗೆ ಹೋಗ್ತಾವ್ ಅದಕ್ಕೆ ಇಲ್ಲಿಗೆ ತರಿಸ್ಬಿಟ್ಟಿದ್ದೀನಿ. ಚಂದ್ರಮ್ಮ ಇಲ್ಲಿ ಈತಾನೆ ದೇವಸ್ಥಾನ ಕೊಡ್ಲು. ಸಿಂಗ್ರಣ್ಣ ನಮ್ ಜೊತೆಲಿ ಇವತ್ತು ಊಟ ಮಾಡಿವಂತೆ ಹೋಳಿ ಕುಯ್ತಾ ಇವನೇ. ಹಂಗಂತ ತಿಳಿದಿದ್ರೆ ರಮ್ತ ರಮತಾ ಇದ್ದೆ. ಇನ್ನೇ ಮರಿಬಾರ್ದು? ಮರಿಯಲ್ಲ, ಮರ್ಯಾದು ಇಲ್ಲ. ಸರಿ, ನಮ್ ಜೊತೆಗೆ ಎದ್ದು ಎಲ್ಲ ಸೇರ್ಕೊಂಡು ಎಣ್ಣ ಕುಡಿಯವ. ನೀವ್ ಇಷ್ಟೊಂದು ಬಲವಂತ ಮಾಡಿದ್ನಕ್ಕ ಪುಟ್ಟ ಹೋಗೋಸನ್ನ ಕಿರಿಕಿಲ್ಲ. ಸಿಂಗಣ ಹೂವನು ದೇವಸ್ಥಾನ ಕಂಡ ಮಾತ್ರ ಸ್ವಲ್ಪ ಏರಿಸ್ಕೊಳವ. ಆಮ್ಯಾಕೆ ದೇವಸ್ಥಾನ ಗುರು ಯಾಕೋ ನಡುವೆ ಸಿಕ್ಕಿಲ್ಲ ಅಂತ ಏನ್ ಹೇಳ್ತೀರೋ? ನಿಮ್ ಕುತ್ರ ಮ್ಯಾಗೆ ಬಿದ್ದಿದ್ರು ನಮ್ಮಿಂದ ಅಂತ. ಅದಕ್ಕೆ ನಿಮ್ಮಮ್ಮ ನಮ್ಗ ಹತ್ರ ಬಂದು ಏನೇನೋ ಅಂದ್ಲು ಅಂತ ಅನ್ಬಿಡದೆ ಸರಿ ಅಲ್ಲೇನೋ ಭೀಮಾ? ಅವ್ರ ಅಮ್ಮ ಅಂದ್ಲು ಅಂತ ಗುರುತವ ಹೇಳದೇ ಬೇಡ. ಗುರು ಏನ್ ಕಲಿಬೇಕು ನನ್ನಂತ ಅವನ ಜೊತೆ ಸೇರ್ಲೇಬೇಡ ಅಂತ. ಗುರು ಯಾಕೋ ಕೆಟ್ಟೋಯ್ತಾನಂತ, ಅದಕ್ಕೆ ಗುರು ಕೆಟ್ಟೋ ಮೊದಲ ನಾವೇ ದೂರ ಇರೋಣ. ನೀವು ಬೇಕಾದ್ರೆ ದೂರ ಇರಿ, ನಾನ್ ಮಾತ್ರ ಗುರುನ ಬಿಟ್ಟು ಎಲ್ಲೂ ಹೋಗೋಕಿಲ್ಲ. ಅವ್ರ ಅಮ್ಮನ ಬಂದೇಳಿದಕ್ಕೆ ನಿಮ್ಮಮ್ಮನ ಒಯ್ದಿದ್ದು ಗೆಪ್ಟಿಗೆ ಬರ್ಲಿಲ್ವೇನೋ? ನಮ್ಮಮ್ಮ ಒಯ್ದು ಒಯ್ದು ನನ್ ಮೈ ಕಾಯಿ ಕಟ್ಬಿಟ್ಟಿದೆ, ಎಷ್ಟೇ ಒಯ್ದ್ರು ಎಟೇ ಬೀಳಕ್ಕಿಲ್ಲ. ಸರಿ ನೀನೆ ಗುರು ಕಾಯ್ಕೋ, ನಾವ್ ಹೋಯ್ತೀನಿ. ಗುರು ಏನನ್ ಕೇಳಿದ್ರೆ ಎಲ್ಲ ಚಂದ ಕವ್ರ ಅಂತ ಹೇಳು. ಯಾಕೆ ಬರ್ಲಿಲ್ಲ ಅಂತ ಕೇಳಿದ್ರೆ ಪರೀಕ್ಷೆ ಹತ್ರ ಆಯ್ತಂತ ಹೇಳು. ಸರ್ವಾನೇ ಆಯ್ತು ಪ್ರಪಂಚ.
ಬಂದೆ ಗುರು
ನನ್ನ ಮಗನೇ ನೀನು ನೋಡ್ತಾ ಇದ್ದೀಯ ಅವಳನ್ನ ನಾನು ನೋಡ್ತಾ ಇದ್ದೀನಿ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ತಾಳೆ ವಿನ ಒದ್ದಿಗೆ ಮಾತ್ರ ಬಿಚ್ಚಕ್ಕಿಲ್ಲ ಇದು ಅವರ ಅಮ್ಮನಿಗೆ ಕಲಿಸಿರೋ ಪಾಠ ಏನಂತೀಯ ಊರಾದಂಗಂತ ಅಂದ್ಕಂತಾರೆ ಲೇಕಂತ್ರಿ ನಾನು ಮೊದಲ ತರ ಅಲ್ಲ ನಂಗೇನು ಕಮ್ಮಿ ಈಗ ನೋಡಿಲ್ಲಲ್ಲ ಕುದುರಿಸ್ತಾ ಇದ್ದಿದ್ದು ಗುರು ನೀನು ಇಲ್ಲದೆ ಇರೋವಾಗ ನಿಮ್ಮ ಅಮ್ಮನು ನನ್ನ ಪ್ರಾಣ ಹೆಂಗತ್ತಾಳೆ ನಮ್ಮವನ್ಕ ಮದುವೆ ಮಾಡ್ಕೊಳ್ಳೋಕೆ ಹೇಳು ಮದುವೆ ಮಾಡ್ಕೊಳ್ಳೋಕೆ ಹೇಳು ಮದುವೆ ಮಾಡ್ಕೊಳ್ಳೋಕೆ ಹೇಳು ಮದುವೆ ಮಾಡ್ಕೊಳ್ಳೋಕೆ ಹೇಳು ಅಂತ ಅಲ್ಲೋ ಈಗ ವಸ್ತರ 40 ವರ್ಷಕ್ಕೆ ಮದುವೆ ಅಂತೆ ಅಲ್ಲಿವರೆಗೆ ಎಂಜಾಯ್ ಎಂಜಾಯ್ ಮಾಡಬೇಕಂತೆ ಅದಕ್ಕೆ ನಾನು ಎಂಜಾಯ್ ಗುಂಜಾಯ್ ಮಾಡ್ತಿರೋದು ಅಲ್ಲಪ್ಪ ನಾನು ಎಂಜಾಯ್ ಗುಂಜಾಯ್ ಮಾಡ್ತೀನಿ ಮುಗಿ ಬಿಟ್ಟು ನೋಡು ಚಾಯ ಕಾಯ ಮುತ್ತಿ ನನ್ನ ಮಗನೇ ಬೆಳ್ಳಕ್ಕೆ ಅತ್ತನ ಮಗ ಅಸರೇ ಊರ ಹೊಸ ವಿಶೇಷ ಏನು ಹೊಸ ವಿಶೇಷ ಏನು ಇಲ್ಲ ಗುರು ಊರ ಹಾಕು ಹೊಸುಗಳು ಪಟ್ಟಿಗಳು ಬಂದವೆ ಬಂದವೆ ಬುಡುಬುಡು ಬುಡುಬು ಬುಡಕ್ ಕಂಪೋಡಕ್ ಕಂಪೋಡಕ್ ಅಂತ ಬುಡುಬುಡಿಕೆ ಎಣ್ಣೆಗಳು ಬಂದವೆ ಅಲ್ವೇ ನಮರಿ ಊರದ ನಾಲ್ಕೈದು ಎಣ್ಣೆಗಳು ಬಂದವ್ರೆ ನಾನು ನೋಡ್ತೀನಿ ನಾನು ನೋಡ್ತೀನಿ ನಾನು ನೋಡಂಗ ಮಾತಾಡಿದ್ರೆ ಬಾಯ ಮ್ಯಾಗ ಬಡಿತ್ನಿ ಬಡಿತ್ನಿ ನಮರಿ ಸುಲ್ತಾನ್ ಪೇಟೆ ರಾಮನ್ ತಿಳಿಸು ನಾ ಬಂದಿದ್ದೀನಿ ಅಂತ ಕಂತ್ರಿ ಬಾ ಹೆಣ್ಮಕ್ಳು ಮಾತಾಡ್ತಾನ ಅಯ್ಯಯ್ಯಪ್ಪ ನಾನ್ ಬರಕ್ಕಿಲ್ಲ ಐದು ವರ್ಷದಿಂದ ಉಗಿಸ್ಕಾ ಉಪ್ಪಾಕಿಸ್ಕಂಡಿರ ಸಾಕು ಇವ ನೀನ್ ಹೋಗಿ ಉಗಿಸ್ಕಾ ಉಪ್ಪಾಕಿಸ್ಕಂಡ್ ಬಾ ಹೋಗು ಸರಿ ಬಿಡು ಛತ್ರಿ ಅವನೇ ಕರ್ಕೊಂಡು ಹೋಗ್ತೀನಿ ಆ ಛತ್ರಿ ಪತ್ರಿ ವಿಷಯ ನಮ್ ತೋಬ ಆ ಎಣ್ಣೆ ನನ್ನ ಮಗನು ಅಲ್ಲಿ ವಿಷಯ ಇಲ್ಲಿ ಹೇಳ್ತಾನೆ ಇಲ್ಲಿ ವಿಷಯ ಅಲ್ಲಿ ಹೇಳ್ತಾನೆ ಒಂದಕ್ಕೆ ಎಲ್ಲಿ ಹೇಳ್ತಾನೆ ಹೊಟ್ಟೆ ಬಾಕ ಹೊಟ್ಟೆ ತುಂಬಿಸ್ಕೊಂಡಕ್ಕೆ ತಾಗ್ಲೂ ನನ್ ಮಗನು ಸರಿ ಅವನ ವಿಷಯ ನಿಮ್ ವಿಷಯದಾಗ ಬರ್ಸಾಕಿಲ್ಲ ನಾ ಬರ್ಲ ಬರೋ ಇರ್ಲಿ ವಿಷಯ ಬರ್ಲಿಲ್ಲ ಬರೀ ಸಗಣಿ ತಾನೆ ಗುರು ತೊಳೆದ್ರೆ ಹೋಯ್ತದೆ ಸರಿ ನಡೀದಿಲ್ಲ ಬಾಜಿ ತಕ್ಕ ಹೋಗುವ ತಾತನ್ ಬೆಳ್ಳಿದಾರ ಹಾಕಿದೀನಿ ಯಾರೋ ಅವ್ರಿಗೆ ಹೇಳಿರ್ಬೇಕು ನೀನೇ ಮಾತಾಡ್ಬಿಟ್ಟು ಕಳಿಸ್ಬಿಡು ನಂಗೆ ಭಯ ಆಯ್ತದ ಗುರು ನಾನೇ ಮಾತಾಡಿ ಕಳಿಸ್ತಾ ಇದ್ದೆ ಈ ಟೌಲ್ ಮೈಗೆಲ್ಲ ಹಚ್ಕೊಂಡು ಮೈ ಕಾಣಿಸ್ತಾ ಇದೆ ಗುರು ನನ್ನ ಪುಟ್ಕಾಸಿ ಕಳೆದೋಗ್ಬಿಟ್ಟಿದೆ ಅವಾಗ್ಲಿಂದ ಹುಡುಕ್ತಾ ಇದ್ರು ಸಿಗ್ತಾ ಇಲ್ಲ ಬೇಕಾದ್ರೆ ನೋಡಿದ್ರು ಬರೀ ಮೇಲೋಗಿ ಏನು ಗೊತ್ತಿಲ್ದಿರೋ ನಾಟಕ ಮಾಡೋಗ್ರು ಸರಿ ನಮ್ ಕುದುರೆಗಳನ್ನ ಸವಾರಿ ಮಾಡ್ತಿದ್ರಂತೆ ಹೊಡ್ಕೊಂಡ್ ಬಂದು ಓ ನಿಮ್ ಕುದುರೆಗಳವೇನು ಸರಿ ಬಿಡಿ ನಾಳೆ ಹೊಡ್ಕೊಂಬ ಸವಾರಿ ಮಾಡ್ತೇವೆ ಗುರು ಅವ್ರ ಬಾಯಿ ಬಂಬಾಯಿ ಗುರು ಅದ್ರಾಗ ಒಂದ್ ಸಂದಾಗೈತೆ ಗುರು ಇನ್ನೆರಡು ಕಚ್ಚಕ್ಕೆ ಮತ್ತೆ
ಅದೊಂದು ಹುಡುಗಿ ಸಾರ ಒಳ್ಳೆಯವಳು ಗುರು, ಏನು ಮಾತಾಡಿಲ್ಲ ಗುರು, ಹಂಗೆ ಮೈ ಮಾಡ್ಕೊಂಡೈತೆ. ನಾ ಬಟ್ಟೆ ಹಾಕೊಂಡು ಹೋಗ್ತೀವಿ ಗುರು, ನೀನ್ ಬರಕಿಲ್ಲ. ನಾ ಭೀಮಾ ಗುರು ಜೊತೆನೆ ಬಂದಿದ್ದು, ಗುರು ಜೊತೆನೆ ಹೋಗ್ತೀನಿ. ಅಲ್ಲ ಗುರು, ಮನೆಗಳ ಬಯಸ್ಕೊಳಕ್ ಬೇಡ, ಯಾರು ಹೋಗ್ಬೇಕು ಹೋಗ್ರು. ಗುರು ಇಲ್ಲೇ ಒಣಗಾಕಿದ್ದೆ, ಬೇಡ ಬಂತು ಗುರು. ನರಿ ಬಾಬು ಮುಕ್ಕಡಿ ಏನೋ ತಮಾಷೆ ಮಾಡಿರ್ಬೇಕು. ನನ್ ಜೊತೆ ಈ ತರ ತಮಾಷೆ ಮಾಡಕ್ಕಿಲ್ಲ. ಇಲ್ಲಿ ಯಾರು ಬರ್ಲೇ ಇಲ್ಲ ಗುರು. ಹಾಂ, ಇನ್ನೊಂದು ಐಡಿಯಾ ಬಂತು. ಅದೇ ಹೆಣ್ಮಕ್ಳು ತಗೊಂಡೋಗಿರ್ಬೋದು ಅಂತ ತಾನೆ. ಹಾಂ, ಯಾವ್ದಕ್ಕೂ ನಮ್ಮ ಹುಡುಗರ್ನ ಕೇಳ್ತೀರಾ? ತಪ್ಪಡ್ಬಾರ್ದು, ನರಿ ಬಾಬು ಮುಕ್ಕಡಿನ ಕೇಳಿ ಇಂದಿದ್ರೆ ಅವ್ರ ಹತ್ರಕ್ಕೆ ಹೋಗಿ ಇನ್ಮೇಕ್ ಸವಾರಿ ಮಾಡಕ್ಕಿಲ್ಲ ಅಂತ ಹೇಳಿ. ಅತ್ತಿ ಶಬ್ದ ಆಯ್ತದೆ, ಅವಾಗ ಯಾರಾದ್ರೂ ಬರ್ತೀರೇನೆ? ಸರಿ, ನಾ ಬರ್ತೀನಿ. ತುಂಬಾ ಗಂಧ ತಗೊಂಡ್ಬಂದು ಈ ಮರದ ಪಕ್ಕದ ಮಡ್ಗು, ನಾನು ಹೊತ್ತಿನಲ್ಲಿ ಬಂದು ತಗೊಂಡೋಯ್ತೀನಿ.
ನಾರಾಯಣನ ಮನೆಯಾಗ ದುಡ್ಡು ಕೇಳಿದ್ದೆ ಆಮ್ಯಾಕ್ ಬಾಂದಿದ್ರು. ಅಯ್ಯೋ ಈಗ ತಾನು ಬಸ್ಕೋದ ಅವನು? ಅಯ್ಯೋ ಯಾರು ಬ್ಯಾವರ್ಸಿ ಬಂದು ಕೂತ್ ಬಿಟ್ಲು, ಇಲ್ದಿದ್ರೆ ಟೈಮ್ ಸರಿಯಾಗಿ ಇಸ್ಕೊಂಡ್ ಬರ್ತಿದ್ದೆ. ನಾಳೆ ಬರ್ತಾನಲ್ಲ, ಇಸ್ಕೊಂಡ್ರೆ ಆಯ್ತು. ಮಾತ್ರೆಗಳೆಲ್ಲ ನಿನ್ನೆಕ್ಕೆ ಮುಗುದು, ಇವತ್ ತಕ್ಕಂಬರ್ದಿದ್ರೆ ನಮ್ಮಮ್ಮನಿಗೆ ಉಟ್ಕಂತಾಳೋ ಏನೋ. ಎಷ್ಟು ಬೇಕಿತ್ತು? ಒಂದ್ 30 ರೂಪಾಯಿ ಬೇಕಿತ್ತು. ಅಷ್ಟೇ ತಾನೇ? ನಾನು ಕೊಡ್ತೀನಿ, ನಿನ್ನ ಹತ್ರ ಇದ್ದ ಕೊಡಿ ಒಂದು. ಬೇಡ ಬೇಡ, ಬೇರೆ ಯಾರ ಹತ್ರ ಆದ್ರೂ ಇಸ್ಕೊಂತೀನಿ. ಇಸ್ಕೊಳ್ಳ ಪಟ್ಟಿಗೆ ನಿಮ್ಮಮ್ಮನಿಗೆ ಗುಟಕಂದ್ರೆ ಅದಕ್ಕೆ ಇಟ್ಕೋ. ನಾ ಬರ್ಲ ಸಿಂಗ್ರಿ. ಸರಿ ಬಾಲಕ್ಷ್ಮಿ. ಈಗ ಒಂಥರ ಚಳಿ ಬಿಡ್ತಾರೆ. ಸರಿ ಒಂದ್ ಕೈ ಆಡ್ಸು.
ಆಡಿಸ್ತೀನಿ, ಕೈ ಆಡಿಸಿದ್ರೆ ಮಕ್ಕಳು ಅರಿವಾಗ್ಬಿಡ್ಬೇಕು. ಗುರು ಏನ ಬಿತ್ತಿ ಬಿ ತಂಗಿದ್ದೀಯ? ಬಂದ್ಬಿಡಿಕೆ ಮಾಯಣ್ಣ ಬಂದಂಗವನೆ ಬಂದ್ರೆ ಇಲ್ದಿದ್ ಪಂಚಾಯತಿ. ಓ ಮಾಯಣ್ಣ, ಕಾಸುಗಳು ಬಟ್ಟೆಗಳು ಕೊಡೋರು ಬುಡಕೆ ಇಲ್ಲಪ್ಪ. ಬಂದ್ ಕೇಳಿದ್ರೆ ಊರಾಗೆ ಇಲ್ಲ ಅನ್ಬಿಡು. ನಮ್ ಗುರು ಏನೋ ಭಯಪಟ್ಟಂಗವನೆ. ಅದು ಈ ಕಂತ್ರಿ ಕಾಳಪ್ಪನ ಹುಟ್ಟು ಬೇರೆ ಇನ್ಯಾರಿಗೂ ಗೊತ್ತಾಗಿಲ್ಲ ಗೊತ್ತು. ನಮಸ್ಕಾರ ಕಾಳಪ್ಪ, ಎಲ್ಲಿ ನಿಮ್ ಗುರು ಬರಿಯ? ಅವನ ನೋಡಲ್ಲ ಅಂತ ಬಂದೆ, ಮನೆ ಬೀಗ ಹಾಕಿತ್ತು, ಒಳ್ಳನ ಅನ್ಕಂಡೆ, ನಿನ್ ಶಬ್ದ ಕೇಳಿ ಕುಂತ್ಕಂಡೆ. ಊರಾಗವನು ಊರಾಚೆ ಹೋಗಿವನು? ಊರಾಚೆಲ್ಲ ಹೋಗಿರ್ಬೇಕು, ಅದಕ್ಕೆ ಕಾಣಿಸ್ತಾ ಇಲ್ಲ. ಬಂದ್ಮೇಕೆ ನಾನ್ ಬಂದಿದ್ದೆ ಅಂತ ಹೇಳು. ಓ ಬಂದ್ಮೇಕ ನಾವಿಬ್ರು ಅಲ್ಲಿಗೆ ಹಾಜರು. ಒಳ್ಳೆ ತಾಯ್ತ ಮಾಡಿ ಮಡಗಿವ್ನಿ, ನಾಳೆ ಒಳ್ಳೆ ದಿವಸ ಕಟ್ತೀನಿ ಬರ ಕೇಳು. ಹೇಳೋದೇನು, ನಾಳೆ ಹೇಳ್ಕೊಂಡ್ ಬರ್ತೀನಿ. ಯಾಕ್ ಚಂದ್ರ, ಅವಾಗಿ ನಾನು ನೋಡ್ತಾನೆ ಇದ್ದೀನಿ, ಯಾಕೋ ಒಂಥರ ಆಗಿದ್ಯ. ಬಾ ಜಾರು ಅಂತ. ನಾನು ಜಾರಕ್ಕಿಲ್ಲ. ಏನಾಯ್ತು ಚಂದ್ರ, ನಿಮ್ಮ ಅಪ್ಪ ಏನಾದ್ರು ಅಂದ? ಸರಿ, ನೀನ್ ಹೇಳೋದು ಬೇಡ, ನಾನ್ ಇಲ್ಲಿರೋದು ಬೇಡ. ಸಿಂಗ್ರಿ ತುಂಬಾ ಕೆಟ್ಟವನು. ಚಂದ್ರ, ಗರ್ತಿನ ಸುಳೆ ಸುಳೆ ಅಂತಿದ್ರೆ ಅವಳು ಕೇಳಿ ಕೇಳಿ ಸುಳೆ ಆಗ್ತಾಳೆ. ಕಳ್ತನ ಮಾಡದೇ ಇರೋನ ಕಳ್ಳ ಕಳ್ಳ ಅಂತಿದ್ರೆ ಅವನ್ ಕಳ್ಳನಾಗ್ತಾನೆ. ಒಳ್ಳೆಯವನ ಕೆಟ್ಟವನು ಅಂತಿದ್ರೆ ಕೆಟ್ಟವನಾಗ್ತಾನೆ. ಅಂಗಾರಿ, ಸುಳ್ಳಿನ ಗರ್ತಿ ಗರ್ತಿ ಅಂತಿದ್ರೆ ಗರ್ತಿ ಆಗ್ತಾನ, ಕೆಟ್ಟವನು ಒಳ್ಳೆಯವನಾಗ್ತಾನ, ಕಳ್ಳ ಕಳ್ತನ ಬಿಟ್ಬಿಡ್ತಾನ? ಈ ಊರಾಗೊಂದು ಸುಳೆ, ಮುಂದಿನ ಊರಾಗ ಗರ್ತಿ ಆಗಿ ಬಾಳ್ಬಹುದು. ಕಳ್ಳನ್ನ ನಂಬೇಕು, ಕೆಟ್ಟವನ್ ಕೆಟ್ಟದ್ ಮಾಡ್ತಿದ್ರು ಒಳ್ಳೇದಂತಿರ್ಬೇಕು. ಕುಲ್ಲೋಗಿರೋ ಕಾಯಿ ಮುಟ್ಟಿ ಕಾಯಿ ಆಯ್ತದ? ಕುಲ್ಲೋಗಿರೋ ಭಾಗನ ಕುಯ್ದಾಕಿದ್ರೆ ಉಳಿದಿದ್ದನ್ನ ಕಾಯಾಗೆ ಉಳಿಸ್ಕೋಬಹುದು. ಪೂರ್ತಿ ಕುಲ್ಲೋಗಿದ್ರೆ ಅಂದ್ರೆ? ಅಂದ್ರೆ ಸಿಂಗ್ರಿ ಅಷ್ಟೇ ಅಂದೆ. ಸಿಂಗ್ರಿ ಜೊತೆ ಜೊತೆ ಬೇಡ ಅಂತ ತಾನೆ? ಸರಿ, ಇವತ್ತಿಂದಾನೇ ಒಂದ್ ಜೊತೆ ಇಲ್ಲ. ನಿಜವಾಗ್ಲು? ನಾಟ್ಯ ಮಯೂರಿ ಮದನ ಮಂದಸ್ಮಿತ ಕಿಶೋರಿ ನಯನ ಮನೋಹರಿ ಬಾ.
ಹೊರಗೆ ಕ್ಷೇತ್ರದಲ್ಲಿ ವಿಕಸಿಸುವ ಸುಮವಾಗಿ ಶಿಲೆಯಿಂದ ಬಾಹೊರಗೆ ನಿನ್ನ ಲಾವಣ್ಯ ಜ್ವಾಲೆಯಲ್ಲಿ ಮೈ ಮರಗಣ ಕರಗಿ ಶಿಲೆಯಿಂದ ಬಾಹೊರಗೆ ಬಿಸಿಯಲ್ಲಿ ಕರಗಿ ನೀರಾಗಿ ಹರಿಯುವನು ನೀ ನರ್ತಿಸುವ ನೆಲದಲ್ಲಿ ನಿನ್ನ ಅಪ್ಪುಗೆಯ ಬಿಸಿಯಲ್ಲಿ ಕರಗಿ ನೀರಾಗಿ ಹರಿಯುವನು ನೀ ನರ್ತಿಸುವ ನೆಲದಲ್ಲಿ ನಿನ್ನ ನೋಟಕ್ಕೆ ಪರವಶನಾಗಿ ನಿನ್ನ ನೋಟಕ್ಕೆ ಪರವಶನಾಗಿ ಝಲ್ಲೆಂದು ಝಲ್ಕರಿಸುವೆ ನಿನ್ನ ಕಾಲ್ಗೆಜ್ಜೆಯಾಗಿ ನಿನ್ನ ಯೌವನದ ಕ್ಷೇತ್ರದಲ್ಲಿ ವಿಕಸಿಸುವ ಸುಮವಾಗಿ ಶಿಲೆಯಿಂದ ಬಾರದೆ ಗಮಬ ಮಪಮ್ಮ ನನ್ನ ಸಂಗೀತ ಸಾಮ್ರಾಜ್ಯದಲ್ಲಿ ನಿನ್ನಯ ನಾಟ್ಯ ಬೆಳಗಲಿ ಭಂಗಿಗಳ ಗುಲಾಬಿ ಬಿರಿಯಲಿ ನಿನ್ನ ಯೌವನದ ಕ್ಷೇತ್ರದಲ್ಲಿ ವಿಕಸಿಸುವ ಸುಮವಾಗಿ ಶಿಲೆಯಿಂದ ಬಾಹೊರಗೆ ಅನ್ನಿಸ್ತದೆ ಒಂದು ನಾಲ್ಕು ವರ್ಷದ ರೀದ್ ಹುಡುಗಿ ನನ್ನಂತೋ ಕಟ್ಕೊಂಡು ತಿರ್ಗಾ ಯಾಕ ಸುಖ ಅನುಭವಿಸಬಾರ್ದು ಅಂತ ಆ ಕಪ್ಪಡಿಲಿ ತಕ ತಕ ಅದ್ಬೇಕು ಏನ್ ಮುಷಡಿಗೆ ಏನ ನನ್ನ ಮಗ ಬೇರೆ ನೋಡ್ಬಿಟ್ಟಲ್ಲಪ್ಪ ಕಬ್ಬಿನ ತೋಟಕ್ಕೆ ನೀರಿಲ್ಲ ಬಾರೋ ಬಾರೋ ಅಮ್ಮನ ರಾಯ ಬಾಳೆ ತೋಟಕ್ಕೆ ನೀರಿಲ್ಲ ಏನ ಇಷ್ಟು ಅವಮಾನ ಆದ್ಮೇಲೆ ಬದುಕಿರ್ಬಾರ್ದು ಸಾಯಿ ಎನ್ನಿಸ್ತೇ ವಜಲಗಳು ಶಿವ ನಾನು ನೋಡ್ಲಾನ್ ನಾನು ನೋಡ್ಲಾನ್ ಅಲ್ಲ ಕಣ್ಣು ಮುಚ್ಚಿಕೋ ಅಯ್ಯೋ ಜಾಯಕಾಯ ಮುತ್ತಿನ ನನ್ನ ಮಗನೇ
ಎಣ್ಣೆ ಹಚ್ಚೋ ಗುಂಡ್ ಹಚ್ಚೋ ಅದ್ರ ಮಗ ನಿನ್ ಕೇಳಿ ತಿಳಿಬೇಕಲ್ಲ ನೋಡ್ದ ಆ ಬುಡು ಬುಡಿಕೆಯವ್ರು ಚಂದ್ರಿ ಇವಳು ಮಗ ಕೃಷ್ಣನು ಇಬ್ರು ಲವ್ ಲಿಕ್ಸ್ ಮಾಡ್ತಾರಂತೆ ಲವ್ ಲಿಕ್ಸ್ ಮಾಡ್ಲಿ ಬಿಡ್ ನಿಂಗೇನ್ ಲಾಸು ಅವಳೇ ನೀ ಎಂತಿನ ಇಲ್ಲ ಅವನೇ ನಿನ್ ಮಗನ ಮೊನ್ನೆ ಬಸುವಿನ ಕಣಿವಾಗ ಒಬ್ರಿಗೊಬ್ರು ತೊಪ್ಕೊಂಡು ಅಪ್ಪಾಲೆ ತಿಪ್ಪಲೆ ಆಡ್ತಿದ್ರಂತೆ ನಾನು ಈ ನಾರಮ್ಮನ ಕೊಟ್ಟೆ ಲವ್ ಲಿಸ್ಟ್ ಮಾಡ ಅಂತ ಹೋದ್ರಿ ಆ ಚಂದೇಲಿ ಮುಂಡೆ ದೇವರ್ಸಿ ಮುಂಡೆ ಚಿನಾಲಿ ಆಡ್ದಂಗ ಆಡಿದ್ಲು ನಾನ್ ಅವಳನ್ನ ಗಿರ್ರ ಅಂತ ತಿರ್ಗಿಸಿ ಅಪ್ಪಾಲೆ ತಿಪ್ಪಾಲೆ ಆಡ್ಲಿಲ್ಲ ನನ್ನ ಹೆಸರು ಕತ್ರಿ ಕಾಳಪ್ಪನೆ ಅಲ್ಲ ನೋಡ್ ಚಂದ್ರ ಸುತ್ತಲೂ ಕಾಣಿಸೋ ಗುಡ್ಡೆಗಳೆಲ್ಲ ಇಲ್ಲಿಗೆ ಬಂದಂತ ಜನ ಕಟ್ಟಿರುವ ಮನೆಗಳು ಇಲ್ಲಿ ಮನೆ ಕಟ್ಟುವಾಗ ಮನಸ್ಸಿನಲ್ಲಿ ಅನ್ಕೊಂಡಿದ್ದು ಈಡೇರ್ತದಂತೆ ಬಾ ಇಬ್ರು ಒಂದೊಂದು ಮನೆ ಕಟ್ಟವ ನೀ ಕಟ್ಟು ನಾ ಕಟ್ಟಕ್ಕಿಲ್ಲ ಯಾಕ್ ಚಂದ್ರ ಯಾವುದೇ ಹೆಣ್ಣು ಮನೆ ಕಟ್ಟಬೇಕಾಗಿಲ್ಲ ಅವಳು ಬೇರೆಯವ್ರ ಕಟ್ಟಿದ ಮನೆಗೆ ಸೇರ್ಕೊಳ್ಳೋದು ಪ್ರತೀತಿ ಇಲ್ಲಿ ಮನೆ ಕಟ್ಟೋದು ಅವ್ರವ್ರ ಮನಸ್ಸಿನಲ್ಲಿರೋದು ಈಡೇರ್ಲಿಕ್ಕೆ ನನ್ ಮನ್ಸಿನಾಗ ಅಂತದೇನಿಲ್ವಲ್ಲ ಇಲ್ದೇನೆ ವೃತ ಹೆಂಗ್ ಮಾಡ್ತಿದ್ಯಾ ಅದು ನಮ್ಮ ಅಪ್ಪನ ಇಷ್ಟ ಇಲ್ಲೊಬ್ಬ ಸ್ನೇಹಿತನಿಗೆ ಇಷ್ಟವಾದಾಗ ಮಾಡ್ತೀನಿ ಚಂದ್ರ ಸಂದಕ್ಕಿರೋದೆಲ್ಲ ಮುಖ್ಯ ಮನಸ್ಸಿನಾಗಿರೋದು ಅದೂರಿ ಆಗ್ಬಾರ್ದು ಇವಾಗ ಪೂರ್ತಿ ಆಯ್ತಲ್ಲ ಚಂದ್ರ ತುಂಬಾ ತಡವಾಯ್ತು ಬಾ ಚಂದ್ರ ಇಲ್ಲಿಂದ ಜೋರ ಕೂಗಿದ್ರೆ ನಮ್ಮ ಮಾತುಗಳು ನಮ್ಗೆ ಕೇಳಿಸ್ತವಲ್ಲ ಬಾ ಕೂಗವ ಚಂದ್ರ ಹಂಗಂದ್ರೆ ನಾನು ನಿನ್ನನ್ನ ಪ್ರೀತಿಸ್ತೀನಿ ಅಂತ ಎಲ್ಲಿ ಇನ್ನೊಂದ್ಸಲ ಕೂಗು ಚಂದ್ರ ನೀನೊಂದ್ಸಲ ಕೂಗ್ ಚಂದ್ರ ನೀ ಕೂಗುದಿಯಲ್ಲ ಅಷ್ಟೇ ಸಾಕು ನಂಗೊಂಥರ ಆಯ್ತದೆ ನೀನ್ ಕೂಗ್ದಿದ್ರೆ ನಾನು ಹೋಯ್ತೀನಿ Ah
ಯಾರ ಅವಳು? ಅವಳು ಮಾಯಣ್ಣ ಮಗಳು. ಓಹೋ, ಆ ಹುಡುಗಿ ಅವಳೇನಾ? ಏನೇ ಕತ್ತೆ ಬೆಳೆದಾಗ ಬೆಳೆದಿದ್ಯಾ? ವಯಸ್ಸಿಗೆ ಬಂದಿರೋ ಹುಡುಗರ ಜೊತೆ ಹಾಡ್ ಹಗಲಲ್ಲೇ ಮೆರೆತಿದ್ಯಲ್ಲ, ನೀನ್ ಹೆಂಕುಲ ಏನೇ? ಇರಿ ಬೀರಿ. ಹಾ, ಇನ್ನೊಂದ್ ಹಂಗೆ ಈ ಬಿಂದಿಗೆನು ಖರೀದಿ ಮಾಡ್ತೀಯಾ ಅಂತ ತಂದಿವ್ನಿ. ಇಷ್ಟ ದೊಡ್ಡ ಬಿಂದಿಗೆನಾ? ಆರ್ ಕಾಸು ಮೂರ್ ಕಾಸು ಕೊಂಡ್ಕೊಳ್ಳೋಳಗ ದೊಡ್ಡದು ಒಂದೇ ಚಿಕ್ಕದು ಒಂದೇ. ಏನೇ ಏನೇನ ಮಾತಾಡ್ತಾ ಇದ್ಯಾ? ನಾನೇ ಅವಾಗ ತಗೊಂಡೆ ಆರ್ ಕಾಸು ಮೂರ್ಗೆ. ದಿನ ಅದೇ ಕೆಲ್ಸ ನಮ್ಮ ಹೆಂಗಸ್ರುಗಳ್ಕ. ಎಲೆ ಅಡ್ಕಾಕ ಮನೆ ಯಜಮಾನ್ರ ದುಡ್ಡು ಕೊಡಕ್ಕಿಲ್ಲ, ಅದಕ್ಕೆ ಅವರು ಬಿಂದಿಗೆಗಳಾಗ ಅರವಿಗಳಾಗ ದವಸ ಧಾನ್ಯ ತುಂಬ್ಕೊಂಬರ್ತಾರೆ. ನೀನ್ ಕೊಟ್ಟಷ್ಟು ಅವ್ರು ತಗೊಂಡೋದಷ್ಟು. ಅದು ಆರ್ ಕಾಸು ಮೂರ್ ಕಾಸಲ್ಲೇನು? ಲೇ ಲಕ್ಷ್ಮಿ, ಸಾಕೆ ನಿನ್ ಪುಂಗಾಣಿ. ಮಾಡ್ತೀಯೋ ಮಡುತ್ತೀಯೋ? ಮಾಡಿದ್ರೆಷ್ಟು ಕೊಡ್ತೀಯಾ, ಮಾಡಿದ್ರೆಷ್ಟು ಕೊಡ್ತೀಯಾ? ನಿಂಗೆ ಎಷ್ಟೇ ಬೇಕು ಮಡುಕೊಂಡು ಒಂದ್ ಐವತ್ ರೂಪಾಯಿ ಕೊಡು. ಐವತ್ ಇವತ್ತಿಲ್ಲ, ಒಂದ್ ಮೂವತ್ ರೂಪಾಯಿ ತಗೊಂಡೋಗು. ಲಕ್ಷ್ಮಿ ನೋಡು, ತಿಂಗಳಿಗೆ ಐದ್ ರೂಪಾಯಿ ಬಡ್ಡಿ ಸರಿಯಾಗಿ ಕಟ್ಟಬೇಕು, ಗೊತ್ತಾಯ್ತೇನು? ಆಯ್ತು. ಬಡ್ಡಿ ದುಡ್ಡುಗಳು ತಿನ್ನೋರೇ ಇಲ್ದಂಗ ಆಯ್ತಾರೋ ಏನೋ. ಬರಲಿಲ್ಲವೇ ಸೋಹಗಲ ಹಡಿ, ಬರಲಿಲ್ಲವೇ ಸೋಹಗಲ ಹಡಿ, ಬರಲಿಲ್ಲ. ಏನ್ ಲಕ್ಷ್ಮಿ, ಲಕ್ಷ್ಮಿ ತಾಂಡವಾಡ್ತಾ ಐತೆ. ಏನ್ ಕಳಪ್ಪ ಈ ದೂರ ಬಂದ್ಬಿಟ್ಟಿದ್ದಿ? ಏನಿಲ್ಲ, ನನ್ನ ಮಗನು ಸಿಂಗ್ರಿ ಲಕ್ಷ್ಮಿ, ದುಡ್ಡು ಕೊಡ್ಬೇಕು. ಕೊಡ್ದಿದ್ರೆ ಕರ್ಕೊಂಬ ಹೋಗು ಅಂತ ಕಳಿಸ್ತಾ. ಈ ದುಡ್ಡು ಸಿಂಗ್ರಿ ಕೊಡಕ ತಕೊಂಬತ್ತಾ ಇನ್ನಿ, ಮೊದ್ಲು ಕೊಟ್ಬಿಡು. ಒಳ್ಳೆ ಟೈಮ್ ನಾಗ ಕೊಟ್ಟಿದ್ನು. ಬೇಕಾದ್ರೆ ಇಕ್ಕ, ನಾನು ಅವನ ತಪ್ಪಿ ಹೇಳ್ಕೊಳ್ತೀನಿ. ಬೇಡ ಕಳಪ್ಪ, ಈ ದುಡ್ಡು ಸಿಂಗ್ರಿ ಕೊಡದೆ ಇದ್ರೆ ನಂಗ್ ನಿದ್ದೆನೇ ಬರಕ್ಕಿಲ್ಲ. ಕೊಡೋರು ಕೊಟ್ರೆ ನಿನಗೇನು ಉಳಿತದೆ? ಕೊಡೋರು ಮೊದ್ಲು ಕೊಟ್ಟು ಉಳ್ಕಿದ್ರೆ ಕಾಲ್ ಚಾಚ್ಕೊಂಡವ್ರೆ ದೊಡ್ಡೋರು. ನಿನ್ನ ಮನೆ ಆಗ ಲಕ್ಷ್ಮಿ, ನಿನ್ನ ಮೈ ಎಲ್ಲ ಲಕ್ಷ್ಮಿ, ನಿನ್ನ ಹೆಸರೇ ಲಕ್ಷ್ಮಿ. ನಾನು ಬರೀ ಮನೆಗಳವ್ರ ಮಾತ್ರ ಲಕ್ಷ್ಮಿ. ದಿನಾ ಬೆಳಿಗ್ಗೆ ಮಂಕ್ರಿ ತುಂಬಾ ಹೂ ತಕ್ಕೊಂಡು ಮನೆ ಮನೆಗೆ ಹೋಗುವಾಗ ಎಲ್ರು ಲಕ್ಷ್ಮಿ ಬಂದವಳೇ ಒಳಕ್ಕರಿ ಅಂತಾರೆ. ಉಪ್ಪಟ್ಟಾದ್ನಾಕ ಬರೀ ಖಾಲಿ ಮಂಕ್ರಿ ತಕ್ಕೊಂಡು ಖಾಲಿ ಕೈಯಂಗ್ ಮನೆ ಬರ್ತಾಳೆ. ಯಾಕ? ಯಾರು ಕೈ ತುಂಬಾ ಕೊಡಕ್ಕಿಲ್ವಾ? ಕೊಡ್ತಾರೆ, ಕೊಡೋದು ಕಾಫಿ ಪುಡಿ ಬೆಲ್ಲ ಕೆಟ್ಕಕ್ಕಿಲ್ಲ. ವರ್ಷ ಒಂಬತ್ ಕಾಲ ಆಗೋಷ್ಟು ದವಸ ಧಾನ್ಯ ಮ್ಯಾರೇ ಸಿಕ್ಕೋವಾಗ ಹತ್ತು ಪೈಸಾ ಹದಿನೈದು ಪೈಸಾ ಚಿಲ್ರೆ ಕಾಸು ಯಾಕ್ ಬೇಕು ಹೇಳು? ಹೋಯ್ತಾ ಇದ್ದಿಲ್ಲ, ಒಸಿ ಪುರ್ಸತ್ತ ಮಾತಾಡಾನಂದ್ರೆ ಕಟಾಯಿಸ್ಕೊಂಡ್ಬಿಡ್ತಾ ಇದೀಯಾ? ನಂಗ್ ಗೊತ್ತಾಯ್ತು, ನಮ್ಮ ಅಮ್ಮನಿಗೆ ಒಂದಿಷ್ಟು ಗಂಜಿ ಮಾಡ್ಕೊಡ್ಬೇಕು. ನಿಮ್ಮ ಅಮ್ಮನೇನು ಗೊತ್ತಾಕಂದ್ಲಿಲ್ವೋ? ಬಿಡ್ತು ಅನ್ನು. ಅದಲ್ಲ, ಈ ವಯಸ್ಸಾದವ್ರ ಮನೆ ಒಳಗೆ ಇದ್ರೆ ಈ ವಯಸ್ಸಿಗೆ ಬಂದಿರೋರ್ಗೆ ಅವಸ್ಥಿ. ಎಷ್ಟ್ ಕಾಲ ಬಾಳ್ಬೇಕೋ ಎಷ್ಟ್ ಕಾಲ ಬದುಕ್ಬೇಕೋ ಆ ಭಗವಂತ ನೀಚೆ. ನಾ ಬರ್ಲ ಕಳಪ್ಪ, ಊರೋದಂಗ್ ಇರ್ಲಿ. ಅದೇ ನಮ್ ಇವನು ಸಿಂಗ್ರಿ ನಿಂಥಾವತಿ ಪುರ್ಸತ್ತ ಮಾತಾಡಬೇಕು ಅಂದ. ಪುರ್ಸತ್ತಾಗಿ ಮಾತಾಡ್ಬೇಕು ಅನ್ನ, ಪುರ್ಸತ್ತಾಗಿ ನಾಳೆ ತೋಟದತ್ರ ಬಾ ಮಾತಾಡೋಣ ಅಂತ ಹೇಳು. ನಾಳೆ ನಾಳೆ ಪುರ್ಸತ್ತಾಗಿ ಸ್ವಾತದಾಗಿ ಮಾತಾಡ್ತಾವಳೆ. ಅಂತದೇನು ಇಲ್ಲ ಚಂದ್ರ. ಮತ್ತೆ ಇಲ್ಲ ಕುಂತಿದ್ದಿ? ಇಲ್ಲಿ ಕೂರ್ಬಾರ್ದು ಅಂತ ಏನಾದ್ರು? ಹೌದು, ಇಲ್ಲಿನ ವಾತಾವರಣ ಹಂಗೆ ಕಾಣಿಸ್ತೈತಿ. ಹೆಂಗ್ ಕಾಣಿಸ್ತದೆ? ವಯಸ್ಸಿಗೆ ಬಂದಿರೋ ಹೆಣ್ಣು, ಅಪ್ಪ ಅಮ್ಮ ಸಮಾಜ, ತಾನ್ ನಂಬ್ಕೊಂಡಿರೋ ಸ್ನೇಹಿತ ಎಲ್ಲರೂ ಕೈ ಬಿಟ್ಟಾಗ ಜೀವನದ ಮೇಲೆ ಜಿಗುಪ್ಸೆ ಬಂದು ಕೆರೆನೋ ಬಾವಿನೋ ನೋಡ್ಕೊಳ್ಳೋಣ ಅಂತ ಬಾವಿ ಹತ್ರ ಬಂದ್ರಂತೆ. ಬಾವಿಗೆ ಬೀಳ್ದೆ ನೀರಿನ್ ಕೇಳಿದ್ರಂತೆ ಬೀಳ ಅಂತ. ನೀರು ಏನ್ ಹೇಳ್ತಂತೆ? ನೀರ್ ಜೋರನ್ನಕ್ಕು ಕೋಳಿನ ಕೇಳಿ ಕೇಳಿ ಮಸಾಲ ಅರಿತ್ಯಾ ಅಂತಂತೆ. ಚಂದ್ರ ಎಲ್ಲಾದ್ರೂ ದೂರ ಓಡೋಗಣ. ಯಾಕೆ ಓಡೋಗ್ಬೇಕು? ಈ ಜನದ ಮುಂದೆ ನಿಂತು ಜೋರ ಕೂಗಣ. ಈ ಪ್ರೇಮಿಗಳನ್ನ ಯಾರು ದೂರ ಮಾಡಕ್ಕಾಗಕ್ಕಿಲ್ಲ ಅಂತ. ಹೌದು ಚಂದ್ರ, ಜೀವಿಸಿದ್ರು ಒಂದಾಗಿ ಸತ್ರು ಒಂದಾಗಿ. ನಿಜ, ಸತ್ರು ಒಂದಾಗಿ ಸಾಯಣ. ರಾಮಕೃಷ್ಣ
ಏನು ನಿಂತಿದ್ಯಾ? ಯಾವಳ ಬೇವರ್ತಿ ಬಿತ್ನಾಸಿ ಮರಳು ಮಾಡಿದ್ಲು ಅಂತ? ಲೇ ಸುಪ್ನಾತಿ, ನನ್ನ ಮಗ ಗುಂಡು ಗುಂಡಿಗೆ ಬೆಳ್ ಬೆಳ್ಳಿಗೆ ನೋಡಕ್ ಸಂದಾಗವನೆ ಅಂತ ಎಗಸ್ಕೊಂಡು ಹೋಗೋಣ ಅಂತಿದ್ದೀನಿ. ಒಳ್ಳೆ ಸೋಪನಕ್ಕೆ ನಿಂತಂಗ್ ನಿಂತಿದ್ಯಲ್ಲೆ. ಲೇ ಕೃಷ್ಣ, ಕಾವ್ರೆ ಹೂ ಸಂದಾಕಿದೆ ಅಂತ ಕಣ್ ಮುಚ್ಕೊಂಡು ಕಿತ್ಕೊಳಕೋದೆ ಮುಳುಗೋಗ್ತೀಯ ಕಣೋ? ನಿಂಗೆ ಬರೀ ಮಾತಿನಲ್ಲಿ ಹೇಳಿ ಹೇಳಿ ಸಾಕಾಗಿದೆ. ದೊಡ್ಡನಾಗವನೆ, ಪಡೆಯೋದ್ ಪಡೆಯೋದ್ ಬೇಡ ಅಂತ ನಾನ್ ಸುಮ್ಕೆ ಬಿಟ್ರೆ ಮೇಲೆ ಕೆಕ್ಕೋಗ್ಬಿಟ್ಟಿದ್ಯಾ. ಬಾರೋ ಬಾರೋ ಮನೆಗೆ, ಇಳಿಸಾಕ್ತೀನಿ ಬಾರೋ. ಅಮ್ಮ ನೀನ್ ಬೈ, ನಂಗಲ್ಲ ಆ ಚಂದಳಿಗೂ ಅಲ್ಲ, ಈ ಭೂತಾಯಿನ, ಈ ಮನೆ ಲಕ್ಷ್ಮೀನ. ಯಾವ್ದೋ ತಿರ್ಗೋಕಿ ಊರೂರ್ ತಿರುಗಿ ತಿರ್ಪೆ ಎತ್ತೋಳ್ನ, ನನ್ ಮನೆ ಲಕ್ಷ್ಮಿ ಅಂತೀನೋ? ಊರೂರ್ ತಿರುಗಿ ತಿರ್ಪೆ ಎತ್ಬಹುದು, ಆದ್ರೆ ತಿರ್ಪೋಕಿಗಳು ಅನ್ಬೇಡ ಅಮ್ಮ. ಅವ್ರ ಜಾಗದಾಗ ಅವ್ರ ಮನ ಮರವಾದೆ ಇದ್ದೇ ಇರ್ತದೆ. ಹಾ, ಸಿಕ್ತ ಜೊತೆ ಕುಡಿತವೆ, ಸಿಕ್ತ ಜೊತೆ ಮಾತಾಡ್ತವೆ. ಅಂತವ್ರನ್ನ ಮಾನಸ್ತ್ರು ಮರ್ಯಾದಸ್ತ್ರೇನೋ? ಸಿಕ್ತವ್ರ ಜೊತೆಗೆಲ್ಲ ಮಾತಾಡೋದು ತಪ್ಪಾದ್ರೆ ಸಿಕ್ತವ್ರಿಗೆಲ್ಲ ಬೆಳ್ಕೊಡೋ ಸುರಿಯ ದೇವ್ರದೇ ತಪ್ಪು. ಸಿಕ್ತವ್ರ ಜೊತೆಗೆಲ್ಲ ಕುಡಿಯೋದು ತಪ್ಪಾದ್ರೆ ಸಿಕ್ ಸಿಕ್ ಜಾಗಕ್ಕೆಲ್ಲ ಮಳೆ ಬೀಳೋದು, ಆ ಮಳೆ ದೇವ್ರದೇ ತಪ್ಪು. ಏನು ನಿಂಗ್ ನಾಲ್ಕು ಅಕ್ಷರ ಕಲ್ಸಿದಕ್ಕೆ ನನ್ನ ಕಲ್ಸಕ್ ಬರ್ತಾ ಇದೀನೋ? ಇಪ್ಪತ್ತು ವರ್ಷದಿಂದ ಒಂದ್ಸಲ ಎದುರು ಮಾತಾಡ್ದೆ ಇದ್ದಾನು, ಇವತ್ತೇನು ನಾ ಮಾತಾಡ್ತಾ ಇದೀನೋ? ಆ ಮಾತಾಡಿ ಆ ಮಾತಾಡಿ ಮಳೆ ಮಾಡ್ಬಿಟ್ಟಳು. ನನಗೆ ಬುದ್ಧಿ ಹೇಳಕ್ ಬರ್ತೀನು ನಿನ್ನ? ಅಯ್ಯೋ ಅಯ್ಯೋ, ನಾನು ಏನ್ ಮಾಡಲಿ? ಇಲ್ಲ, ನಿನ್ಗೆ ಬಿಟ್ರೆ ಅವ್ನು ಕಟ್ಕೊಳಕ್ಕೂ ಹೇಳ್ಕೊಳಲ್ಲ. ನಿನ್ನ ಹಿಂಗೆ ಬಿಡ್ಬಾರ್ದು, ನಿನ್ನ ಹಿಂಗೆ ಬಿಡ್ಬಾರ್ದು. ನನಗ್ ಬುದ್ಧಿ ಹೇಳಕ್ ಬರ್ತೀಯಾ ಚಂಡಾಲ? ಚಂಡಾಲ, ನನಗ್ ಬುದ್ಧಿ ಹೇಳಕ್ ಬರ್ತೀನಾ? ಗುಲಾಬಿ ಹೂಸು ಮುಳ್ಳೈತೆ ಅಂತ ಅದಕ್ಕೆ ಮೆಚ್ಚೋದೇ ಇಲ್ವಾ? ಬರೀ ಮೆಚ್ಚದ್ ಮಾತ್ರ ಅಲ್ಲ, ಜೊತೆ ಕೂಡಿ ಬಾಳ್ವೆ ಮಾಡ್ಬೇಕು. ಅದ್ರಲ್ಲಿ ನನ್ನ ಆತಂಕ ಏನು? ಬೇರೆಯವ್ರ ಆಸೆ ಆಕಾಂಕ್ಷೆಗಳನ್ನ ಮುರಿಬಾರ್ದು. ಹೌದು ಚಂದ್ರ, ನನ್ನ ಆಸೆ ಅಪೇಕ್ಷೆ ಆಕಾಂಕ್ಷೆಗಳನ್ನ ನೀನ್ ಮುರಿಬೇಡ. ನಾನ್ ಮುರಿತಾ ಇಲ್ಲ, ನಿಮ್ಮಮ್ಮ. ಅಯ್ಯೋ, ನಿಧಾನಕ್ಕೆ ಮಾತಾಡು. ಯಾಕೆ? ನಮ್ಮಮ್ಮನ ಕಾ ದುಃಖ ಸಂತಾನವಾದಾಗ ಎಳ್ಳು ಎಣ್ಣೆ ದೀಪ ಹಚ್ಚಿ ನಾಗರಿಕರು ಪೂಜೆ ಮಾಡಕ್ ಬರ್ತಾಳೆ, ಪೂಜೆ ಮಾಡ್ತಾವಳೆ. ನಿಮ್ಮಮ್ಮನ ಕಾ ದುಃಖ ಸಂತ ನೋವಾಯ್ತದ? ನಂಗೆ ಜಾಸ್ತಿ ಹೋದ್ರೆ ಮಾತ್ರ. ನಿಮ್ಮಮ್ಮ ನಿಮ್ಗೆ ಹೋಯ್ತಲ್ಲ, ಏನಿದು? ನಮ್ಮಮ್ಮ ಊದುಗಳು ಬೇಕಾಸಿಟ್ಟಿದ್ದು. ನಿಮ್ಮಮ್ಮ ಹಿಂದಿನ ಜನ್ಮದಲ್ಲಿ ಕಟಕಲಾಗಿರ್ಬೋದು. ನಿಮ್ಮಮ್ಮನ್ಕ ಮಮತೆ ಎಂಬ ಪ್ರಕಾರ. ಅಯ್ಯೋ, ನಾನು ಬರ್ತೀನಿ.
ರಾಮಾಯಣ. ನಮಸ್ಕಾರ ನಾಪು. ಊಟ ಜೀರ್ಣನೂ ಆಗೋಯ್ತು. ನೋಡ್ ನಾಪ, ನೀನ್ ಸ್ವಲ್ಪ ಈ ಕೌಟುಗಳನ್ನ ಬಿಟ್ಟು ನಡಿಬೇಕು. ಆಗ್ಲೇ ರಕ್ತ ಸಂಚಾರ ಆಗೋದು. ಸಂಚಾರ ಆದ್ರೆ ಮತ್ತೆ ವಾಸಿ ಆಗು. ಅಭ್ಯಾಸ ಮಾಡ್ತಾ ಇವನಿ ಹಂಗೆ ರವಷ್ಟು ತ್ವಾಟದ ಕಡೆ ಸುತ್ತಾಡ್ಕೊಂಬರವ ಅಂತ. ತ್ವಾಟ ಯಾರು ನೋಡ್ಕೊಂತಾವ್ರೆ? ಒಂದಷ್ಟ ನಾನೇ ನೋಡ್ಕೊಂತ ಇವನಿ. ಆ ಕಾಲದಾಗ ನಾವ್ ಯಾವ್ಯಾವ ರೀತಿ ನಡ್ಕೊಂತೀವೋ ಆ ರೀತಿ ನಮ್ ಜೀವನನು ಬದಲಾವಣೆ ಆಗ್ತದೆ. ಈ ಟೈಮ್ಗಳವೇ ನೋಡು ನಾಗಪ್ಪ, ಮುಂಚಿನ ಮೇಲೆ ಬಹಳ ಪರಿಣಾಮ ಮಾಡ್ತವೆ. ನಂಗಂತೂ ಮಾಯಣ್ಣ ಉಳಿ ಕಾಲವೂ ಗೊತ್ತಿಲ್ಲ, ಈ ರಾವ್ ಕಾಲವೂ ಗೊತ್ತಿಲ್ಲ. ಸರಿ ನಾ ಬರ್ತೀನಿ. ವಸಿ ಜಾಕೇನಪ್ಪ. ಯಾವಾಗ ಬಂದಿದ್ದೆ ಸಿಂಗ್ರಿ? ಯಾವಾಗ ಬಂದಿದ್ದು ಅಂತ ಕೇಳ್ತೀಯಾ? ತುಕ ಗದ್ದುಡಿ ಒಂದೇ ಬಾಕಿ. ನಮ್ಮ ಅಮ್ಮನಿಕ ದಿನಗಳನ್ನ ಕಟ್ಕೊಂಡ್ರಿ ಏನ್ ಸಿಗ್ತದೆ ಲಕ್ಷ್ಮಿ? ಇವಾಗ ಏನ್ ಬಿಡು, ವರ್ಷಗಳನ್ನ ಕಟ್ಕೊಳ್ಳೋಣ. ವರ್ಷಗಳು ದಿನಗಳು ಗಂಟೆಗಳನ್ನ ಕಟ್ಕೊಂಡ್ರೆ ಸುಖ ಸಿಗಕ್ಕಿಲ್ಲ ಲಕ್ಷ್ಮಿ. ಈ ಟೈಮ್ನಾಗೆ ಸುಖ ಕಡವನ್ನ ಕಟ್ಕೊಂಡ್ರೆ ಸುಖ ಅನುಭವಿಸಬಹುದು. ಈ ಕಟ್ಕೊಂಡಿರ ಸಾಕು. ನನಗ್ ತಿಳಿದಿರಾ ಯಾರನ್ನ ಕಟ್ಕೊಂಡಿದ್ಯಾ ಲಕ್ಷ್ಮಿ? ಈ ತೋಟದ ಯಜಮಾನನ, ನಮ್ಮಮ್ಮನಿನ, ಹೂಗಳ್ಕೊಳ್ಳ ಎಲ್ಲಾರ್ನ. ಅವರೆಲ್ಲ ಬಾಲಕ್ಷ್ಮಿ ಅಂತ ಬಾಯಿ ತುಂಬಾ ಮಾತಾಡ್ಸಿ ನಿನ್ ನಿಜವಾಗ್ಲಿ ಲಕ್ಷ್ಮಿ, ನೀನ್ ಹೀಗೇ ನೂರ್ ವರ್ಷ ಅನ್ನಗ್ನಗ್ತಾ ಇರು ಅಂತಾರೆ. ಅದಕ್ಕಿನ್ನ ಸುಖ ಸಂತೋಷನ ಸಿಂಗ್ರಿ? ಇನ್ನ ನಿಜವಾದ ಸುಖ ಅನುಭವಿಸಿದ್ರೆ ಸ್ವರ್ಗ ದೇವಲೋಕ. ನಮ್ಮಮ್ಮನಿ ಹೇಳ್ತಾನೆ ಇರ್ತಾಳೆ, ಗಂಡಸ್ರು ಹೆಣ್ಮಕ್ಳನ್ನ ನಂಬಿಸೋದು ಬೇರೆ ತೀಟ ತೀರ್ಸ್ಕೊಳಕ್ಕೆ ಅಂತ. ನೀನ್ ಮಾತ್ನಾಗ ತುಂಬಾ ಜಾಣೆ ಲಕ್ಷ್ಮಿ. ಏನ್ ತಿಂದಾಕ ನಂಗೆ ನೋಡ್ತಾ ಇದೀಯ ಸಿಂಗ್ರಿ? ನೀನ್ ಅಂದ ಚಂದ ಲಕ್ಷ್ಮಿ, ಈ ತುಂಡು ಸೀರೆಯನ್ನುಟ್ಟು ಮುಂಗುರುಳನ್ನು ತಂಗಾಳಿಗೆ ತೂಗಾಡಲು ಬಿಟ್ಟು ಹೂಗಿಡಗಳ ಮಧ್ಯೆ ಜಿಂಕೆಯಂತೆ ಓಡಾಡುತ್ತಿರುವ ನಿನ್ನನ್ನು. ನನ್ನನ್ನು ಬಿಗಿದಪ್ಪಿ ಬಿಡಲೆ. ಕನಸಿನಾಗ ತಪ್ಪಿಕೊಂಡು ದಿನ ನಿನ್ ಜೊತೆ ಮಲಗ್ತಾ ಇದ್ದೆ, ಈಗ ತಪ್ಪಿಕೊಂಡು ನೀನೆ. ನಿನ್ ಕೈನ ಹುಳ ಬಿಡ ಕಂಜಾತಿ, ನನ್ ಮಗನೇ ದೊಡ್ಡ ರೋಗ ಬರ ನಿಂಗೆ ಯಾರ್ದಾದ್ರು. ಯಾರ್ದಾರು ಯಾಕೆ ಲಕ್ಷ್ಮಿ, ನೀನೇ ಚೆಂದಾಗಿದ್ಯಾ? ನೋಡು ಮುಂದಕ್ಕೆ ಬರಬೇಡ, ತಲೆ ಮೇಲೆ ಎತ್ತಾಕ್ತೀನಿ. ಶೋಭನಕ್ಕೆ ಮುಂಚೆ ಹೂವಿನ ಚೆಂಡಾಟ ಆಡ್ತಾರೆ, ಈಗ ಎಂಟಿ ಆಟ ಆಡೋಣಂತೇನು? ಏನಾಗಪ್ಪ ತಮಾಸ್ ಬಡ್ಲೆ ಜೋರಾಗಿ ಬೀಳ್ತದೆ? ಏಯ್ ತಮಾಸು ಮಜಾಕು ದಿಮಾಕು ಅಂತ ಸಿಕ್ ಸಿಕ್ಕದ ಹೆಣ್ಣು ಮಕ್ಕಳು ಸೀಲ ಎಳೆದು ಸೀಲ ಕೆಡಿಸ್ತೀಯಲ್ಲ, ನಿನ್ನಂತ ನನ್ನ ಮಕ್ಕಳು ಇರೋ ಹೊತ್ತಯ್ಯ ಮಳೆ ಬೆಳೆ ಹೋಗಿ ಉನ್ನತ್ತಿಟ್ಟಿಲ್ದಿರ ಕುಡಿಯಕ್ಕೆ ನೀರಿಲ್ದಿರ ಆಯ್ತಿರೋದು. ಏ ಕುಂಟ, ನಿನ್ನ ಪೊಂಗಾಣಿ ನಂಗೆ ಬೇಕಾಗಿಲ್ಲ, ನಾನು ಎದ್ದೆ ಅಂದ್ರೆ ಇರೋ ಕಾಲು ಇಲ್ದಂಗೆ ಆಯ್ತದೆ. ನೋಣ ಚೇಡ್ರ ಬಲಿಯಾಗಿ ಸಿಕ್ಕಾಕಣ್ಮೆ ಆಗಿ ಒದ್ದಾಡದೆ ಸುಮ್ಕೆ ಇರೋದು ಅದ್ರ ಧರ್ಮ. ನಾನು ಧರ್ಮರಾಯ ಅಲ್ಲ, ನಿನ್ ಯಮರಾಯ. Thank you.
ಸಾಗಪ್ಪನ ಪೊಲೀಸ್ನವ್ರು ಗಲ್ಲಿಗೆ ಸಾಗಂಟ ಬಿಡಕ್ಕಿಲ್ಲ ಅಂತ ಕಳಸಮ್ಮ. ಹೂನ್ ಗುರು, ಪೊಲೀಸ್ನವರು ಗಲ್ಲಿಗೆ ಏರ್ಸೋವರ್ತು ಬಿಡಕ್ಕಿಲ್ಲ. ನಿಮ್ ಗುರು ಹೋಗಿದ್ದು ನೀ ಶಾಮನ್ ಗುರು ಆದ ಬಿಡು. ನಾನು ಶಾಮನು ಮಾತ್ರ ಗುರು ಅಲ್ಲ, ಇನ್ಮ್ಯಾಕ ಎಲ್ಲಾರ್ಗೂ ಗುರು. ನಾಗಪ್ಪ ಏನಾರ ನನ್ ಕೈಗೆ ಸಿಕ್ಕಿದ್ರೆ ತೋರಿಸ್ತಾ ಇದ್ದೆ. ಅವನು ನನ್ ಕದ್ದಿಗಿಲ್ ಬಿದ್ದು ಪೋಲಿ ಟೇಸರ ಕೂತ್ಬಿಟ್ಟವನಂತೆ. ಲಕ್ಷ್ಮೀನೇ ಕರ್ಕೊಂಬಂದ್ ಬಿಟ್ಲಂತೆ ಗುರು. ಅವಳು ಚಿನಾಲಿ ಆಯ್ತಾ ಅವಳೆ. ಲೇ ಛತ್ರಚಾರಿ, ಸ್ವಲ್ಪ ಹಲ್ಲಡ್ ಮಾತಾಡಲೆ. ನಮಗಿನ್ನೊಬ್ರೀಸಿಯಾಗುರು ಶಾಮ ನಡಿಯೋ ಹೋಗಣ. ತೋಟಕ್ಕೆಲ್ಲ ನೀರಾಯ್ತೇನ? ನೀರ್ ಸಾಲ್ದೆ ಬಂದ್ರು ಎರಡ್ ಪಟ್ಟ ಹಂಗೆ ನಿಂತೋಯ್ತು. ಕೃಷ್ಣ ಎಲ್ಲ ಅದ್ನ ಕೆರೆಕಟ್ಟ ಓಡಾಡ್ಕೊಂಡಿದ್ರು. ಹಂಗೆ ಕರ್ಕೊಂಡ್ ಬರಕ್ಕಾಗಿಲ್ಲೇನ? ಚಂದ್ರ ಅವರವರ ಆರೋಗ್ಯ ಅವರವರೇ ನೋಡ್ಕೊಳ್ಳೋದು ಧರ್ಮ. ಎರಡು ಮನಸ್ಸು ಎರಡು ದೇಹ ಒಂದಾದಾಗ ಮನಸ್ಸುಗಳು ಒಂದಾಗಿರ್ಬೋದು, ದೇಹಗಳು ಇನ್ನೂ ಒಂದಾಗಿಲ್ಲ. ದೇಹಗಳು ಒಂದಾಗದೇ ಇದ್ರು ಮನಸ್ಸುಗಳು ಒಂದಾಗವಲ್ಲ. ಮನಸ್ಸು ಮನಸ್ಸುಗಳನ್ನ ಅರ್ಥ ಮಾಡ್ಕೊಳ್ಬೋದೇ ಹೊರತು ಇನ್ನೊಬ್ಬರ ಆರೋಗ್ಯನ ಕಾಪಾಡಕ್ಕಾಗಲ್ಲ. ಮನಸ್ಸು ಮನಸ್ಸುಗಳನ್ನ ಅರ್ಥ ಮಾಡ್ಕೊಂಡಿದ್ರೆ ನನ್ನ ಆರೋಗ್ಯ ಕೆಡ್ತಾ ಇರಲಿಲ್ಲ ಚಂದ್ರ. ಅಂದ್ರೆ ಇನ್ ಯಾರು ಇರಬಾರ್ದು ಅಂತ ಪ್ರಪಂಚಕ್ಕೆ ಓಡೋಗಿ ಈ ಪ್ರೇಮಿಗಳ ಪ್ರೇಮ ಮಿಲನಕ್ಕೆ ಪ್ರೇಮ ಪ್ರಪಂಚ ಅಂತ ಹೆಸರಿಡೋಣ ಚಂದ್ರ. ಕಾಲ ಕೂಡ ಬರ್ಬೇಕು. ಕಾಲ ತನ್ನಷ್ಟಾನೇ ಹೋಯ್ತಾ ಇರ್ತದೆ. ಕೂಡ್ಸೋದು ನಮ್ಗಳ ಕೈಯಾಗದೆ ಚಂದ್ರ. ಕೂಡ್ಸೋದು ನಮ್ಗಳ ಕೈಯಲ್ಲಿದ್ರು ಕಾಲ ಯಾರ ಕೈಯಲ್ಲೂ ಇಲ್ಲ. ಕೂಡ್ಸೋದು ನಮ್ಗಳ ಕೈಯಾಗಿರುವಾಗ ಕೂಡ್ತೀರಾ ಯಾಕೆ ತಡ? ಕೂಡ್ಸೋದಕ್ಕೂ ಕಾಲ ಕೂಡ ಬರ್ಬೇಕು. ಆ ಕಾಲ ಯಾವಾಗ ಬರುತ್ತೆ ಅಂತ ಹೇಳ್ತೀಯಾ ಚಂದ್ರ? ಆ ಕಾಲ ಮನುಷ್ಯರಿಗೆ ಗೊತ್ತಾದ್ರೆ ಹುಟ್ಟೋದು ಇಲ್ಲ ಸಾಯೋದು ಇಲ್ಲ. ಏನೋ ತಿಳಿದ ಮಳ್ಳಿ ಅಂತ ಬಂದ್ ಮಾತಾಡ್ತಿದ್ದೀರಿ. ಬುಡ್ಬಡ್ಬಿಟ್ಟವ್ರು ಅಂದ್ರೆ ಪರದೇಶಿಗಳು ಓಡೋರ್ ತಿರುಗೋ ಸೂಳಿ ಇರೋ ಅಂತ ಮಾಡ್ಕೊಂಡಿದ್ದೀರಿ ನೀವು. ಏ ದೇವಲ್ತಿ ಮುಂದೆ ನಿನ್ ಪಾನ ಮರುವಾದ ಐತೇನೆ. ವಯಸ್ಸಿಗೆ ಬಂದಿರೋ ಗಂಡ ಮಗನ್ ಕೂಡ ಮಾತಾಡಕ್ಕೆ ಇವರು ಮರುವಾದಷ್ಟು ನಾವು ಎಲ್ಲ ಬಿಟ್ಟಿರೋರಂತೆ. ಮುಳ್ಗೊಂಡಿರೋರು ಸಿಕ್ಕಿದ್ರೆ ಎಗ್ರಿಸ್ಕೊಂಡು ಹೊಂತೀವಂತೆ. ಮಂತ್ರ ತಂತ್ರ ಮಾಡಿ ಅವ್ರ ತಲೆ ಕೇರಿಸ್ತೀವಿ ಅಂತ ಅವ್ರ ಅಮ್ಮನೆ ಬಂದು ಬಾಯಿಗೆ ಬಂದಂಗ ಆಡಿದ್ಲು. ಅವ್ರ ಮಕ್ಕಳನ್ನ ಅವ್ರ ಅದ್ಭಸ್ನಾಗ ಇಟ್ಕೊಳ್ದೆ ಇನ್ನೊಬ್ಬರ ಮಕ್ಕಳನ್ನ ತಾಕಿತ್ ಮಾಡಕ್ ಬರ್ತಾಳೆ. ನಮ್ ಕ್ಯಾಕ್ ಇನ್ನೊಬ್ರ ರೀತಿಯ ಬೀಡಾರ ಬಿಟ್ ಬಂದ್ರೆ ಬರೇ ಇಳಿತೀನಿ ನಡಿ. ಊರಾಗ ಬಂದ್ಮ್ಯಾತ ದೇವಸ್ತಿ ಏನಯ್ಯೋ ನಿಮ್ಗೇನ್ ಹೇಳೋ ಕೇಳೋರ್ ಯಾರು ಇಲ್ವಾ? ನಿಮ್ ದೌಲತ್ತಿಗೆ ನಿರ್ವಾಗಿಲ್ಲ. Thank you.
ಚೆಲುವೆ ನಾಟ್ಯದ ಸಿರಿ ನವಿಲೆ ಹಂಸದ ಮಡಲವಳೆ ನಿನ್ನ ಮೋಹದ ಮನಲ್ಲಿ ನಾನು ಮರೆತಿರುವೆ ನಾನು ಮರೆತಿರುವೆ ಮನಸ್ಸಿನ ಮಂದಿರದಿ ದೇವತೆ ನೀನೇ ನನ್ನ ಕನಸಿನ ಲೋಕದಲ್ಲಿ ರಾಮನೇ ನನ್ನ ಮಧುರ ಸ್ಮೃತಿಗಳ ಅಲೆಗಳಲ್ಲಿ ಕೇಳುವುದೋ ಬಾತಿರದಿ ಕಾಯುತ್ತಿದೆ ಈ ಹೃದಯವು ಹಿಡಿಯುತ್ತಿದೆ ಓ ಚಲುವೆ ನಾಟ್ಯದ ಸಿರಿ ಮನೆ ಸಿತ ಕುಸುಮಗಳು ಇಲ್ಲ ಹುಸುಮಗಳು ತೇರುವ ಮುಗಿಲರು ಎಲ್ಲರೂ ಕೊರತರು ನನ್ನ ದೇಹದ ಪ್ರತಿ ಕಣ ಕಣದಲ್ಲೂ ನೀನೆ ತುಂಬಿರುವೆ ಕಣ್ತೆರೆದರೆ ಕಾಣಿಸುವೆ ಈ ಮನದಲ್ಲಿ ಉಳಿದೇವೆ ಓ ಚೆಲುವೆ ನಾಟ್ಯದ ಸಿರಿ ನವಿಲೆ ಹಂಸದ ನಡೆಯವಳೆ ನಿನ್ನ ಮೋಹದ ಅಮಲಲ್ಲಿ ನಾಮ ಮರೆತಿರುವೆ ನಾಮ ಮರೆತಿರುವೆ ಸುಂದರಿಯೇ ನನ್ನ ಅಂಜರಿಯೇ ನನ್ನ ತನುವಿನ ಹಣುವಣುವೆ ನಿನ್ನ ಪ್ರೇಮದ ಪಂಜರವಿ ಜಪಿಸುವ ಗಿನಿಯರೇ ನಾ ಜಪಿಸುವ ಗಿನಿಯರೇ ಹಂಗೆ ಕುದುರೆ ಹೊಸಿ ಹುಲ್ ನೋಡ್ಕೊಂಡ್ ಬರ್ತೀನಿ ಸರಿ ಇಲ್ ನೋಡಿ ಹಂಗೆ ಬರ್ತಾ ಮೂರ್ ಮಸಾಲ ದೋಸೆ ತಾನಿ ನಂಗೆ ಎರಡು ಅವನಿಗೊಂದು ಮಾರ್ತೆ ಅಂತ ಬಂದ್ಗಿಂದೀರಾ ಇನ್ನು ಕೃಷ್ಣ ಯಾಕೋ ನನ್ ಮನಸ್ ನೋಯಿಸ್ತೀಯಾ ಯಾವಳೋ ಬೀದ್ ಬೀದಿ ತಿರುಗೋ ತಿರುಪಿಯೋಳ ಮೇಲೆ ಮನಸ್ಸು ಕೆಡಿಸ್ಕೊಂಡೆ ಹೆಂಗೋ ಇರೋನೊಬ್ಬ ಮಗ ಒಳ್ಳೆ ಸಂಬಂಧ ನೋಡಿ ಒಳ್ಳೆ ಹುಡುಗಿ ತಂದು ಮದ್ವೆ ಮಾಡ್ಬೇಕು ಅಂತ ರಾತ್ರಿ ಹಗಲು ನನ್ ಮನಸ್ ಕಾಡಿಸ್ತಾ ಇದ್ದೆ ಚಿಂತಾಮಣಿಯಿಂದ ನಮ್ಮಣ್ಣ ಹೇಳಿ ಕಳ್ಸವನೆ ನಮ್ಮಣ್ಣನ್ ಮಗ್ಳು ನನ್ನಂಗೆ ತೆಳ್ಳಿಗೆ ಬೆಳ್ಳಿಗೆ ನ್ಯಾರ ಗವಳೆ ಯಾಕ ಹೋಸಲ ಶಿವರಾತ್ರಿಗೆ ಬಂದಾಗ ನೀ ನೋಡಿಲ್ಲೇನು ಆಗಿನ ಚಿಕ್ಕವಳು ಈಗ ದೊಡ್ಡವಳು ಆಗವಳೆ ಮೂರ್ನಾಲ್ಕು ದಿವಸ ಇದ್ದು ಮದ್ವೆ ಈಸಿಯ ಮಾತಾಡ್ಕೊಂಡ್ ಬರ್ತೀನಿ ಮನೆ ಕಡೆ ಜೋಪಾನ ಬಸವನ್ ಇಲ್ಲೇ ಮಲಗಿಸ್ಕೊಂಡು ಹೊತ್ತಿಗೆ ಸರಿಯಾಗಿ ನಿಂಗೆ ಏನ್ ಬೇಕೋ ಅದನ್ನ ಮಾಡ್ಕೊಂಡ್ ತಿನ್ನು ಚಂದ್ರಮ್ಮ ಚಂದ್ರಮ್ಮ ನಡೆಯಮ್ಮ ಊಟ ಮಾಡು ನೀವ್ ಮಾಡಿ ಅಪ್ಪಾಜಿ ನಾನು ಆಮ್ಯಾಕ್ ಮಾಡ್ತೀನಿ ಗದಕ್ ಬಾರೆ ನಿಂದು ಬೇರೆ ಚಾಣಕ್ಕೆ ಸಣ್ಣ ಆಮೇಲೆ ತಿಂತಾಳೆ ಹಿಂಗೆ ಹೇಳಿ ಹೇಳಿ ತಲೆ ಮೇಲೆ ಕುಂಡಿಸ್ಕೊಂಡ್ರಿ ನಾಳೆ ಯಾವ ನನ್ನ ಹಿಂದಾಕೊಂಡು ಓಡೋಯ್ತಾಳೆ ಆವಾಗ್ಲೂ ಓಡೋಗ್ಲಿ ಬಿಡೆ
ಅಂತೀಯನ ನೋಡ್ತಾ ಇರ್ತಿ ಮಾತ ಅಡಗ ಬಾ ಮುಷ್ಟಿ ನೀನ್ ಊಟ ಮಾಡ್ತ ನೀ ಮೊದ್ಲು ಮಾಡಿ ಹೇಳಣ್ಣ ನಾನ್ ಯಾಕೆ ಮಾಡ್ತೀನಿ ನಾನ್ ಮಾಡ್ಕೊಂತೀನಿ ನೀನ್ ಊಟ ಮಾಡಿ ಚಿಲ್ಕಾಕೊಂಡ್ ಮಲ್ಕೋ ನೀ ಮೊದ್ಲು ಮಾಡಿ ಹೇಳಣ್ಣ ಹೇಳಿದ್ ಕೇಳಿಸ್ಲಿಲ್ಲೇನೋ ನೀ ಮಾಡ್ದ ಅಮ್ಮ ಅವ್ರು ಬಂದ್ಮ್ಯಾಕ ನಾ ಏನ್ ಹೇಳ್ಬೇಕು ಚಂದ್ರ ಎಲ್ಲಾದ್ರೂ ದೂರ ಓಡೋಗಣ ಯಾಕೆ ಓಡಬೇಕು ಈ ಜನದ ಮುಂದೆ ನಿಂತು ಜೋರ ಕೂಗಣ ಈ ಪ್ರೇಮಿಗಳನ್ನ ಯಾರು ದೂರ ಮಾಡಕ್ಕಾಗಕ್ಕಿಲ್ಲ ಅಂತ ಹೌದು ಚಂದ್ರ ಜೀವಿಸಿದ್ರು ಒಂದಾಗಿ ಸತ್ರು ಒಂದಾಗಿ ನಿಜ ಸತ್ರು ಒಂದಾಗಿ ಸಾಯೋಣ ಒಂದ್ ಗ್ಲಾಸ್ ನೀರ್ ಕೊಡು ಒಂದೇ ಎದ್ದು ಕಾಫಿ ಕೇಳಿ ನೀರ್ ಕೊಡು ಒಂದೇ ಹಾಲು ಹೊಟ್ಟೆನಾಗ ಬರೀ ನೀರ್ ಕುಡಿಬಾರ್ದು ಅದ್ರಾಗ ಬೇರೆ ರಾತ್ರಿ ಏನು ತಿಂದಿಲ್ಲ ಬಸವ ನಾ ಹೇಳಿದ್ ಕೇಳಿಸ್ತೋ ಇಲ್ಲೋ ಮೊದ್ಲು ಕಾಫಿ ಕುಡಿ ಆಮ್ಯಾಕ್ ನೀರ್ ಕುಡಿಯುವಂತೆ ನೀರ್ ಕುಡಿದಾದ್ಮೇಕ ಕಾಫಿ ಕುಡಿತೀನಿ ಕೊಡು ನೀನು ಕಾಫಿ ಕುಡಿತೀನಿ ಅಂತ ಆಣೆ ಇಡು ನಿನ್ನ ಆಣೆ ಕೊಡು ಹಂಗಂತ ಭಾಷೆ ಕೊಡು ನನ್ ಮೇಲೆ ನಂಬಿಕೆ ಇಲ್ಲ ಅಂತ ತಾನೇ ನಂಬಿಕೆ ಐತೆ ಮುಂದೇನಾಯ್ತದ ಅಂತ ಇರ ನಂಬಿಕೆನ ನಂಬಬೇಕು ಆಣೆ ಇಟ್ಟಳು ನಂಬ್ತೀನಿ ಏನಂತ ಉಮಾಮಹೇಶ್ವರ ಆಣೆಗೂ ನನ್ ಜೊತೆ ನಗ್ನಗ್ತಾ ಇರ್ತೀನಿ ಅಂತ ಸಾಕ ಬರೀ ಆಣೆ ಇಟ್ರೆ ಸಾಲ್ದು ಭಾಷೆ ಕೊಡು ಏನಂತ ನಾವಿಬ್ರು ಬದುಕುದ್ರ ಜೊತೆಯಲ್ಲೇ ಸತ್ರು ಜೊತೆಯಲ್ಲೇ ಸೂರ್ಯಚಂದ್ರ ಇರೋದು ಎಷ್ಟು ನಿಜನೋ ಅಷ್ಟೇ ನಿಜ ನಾವಿಬ್ರು ಬದುಕಿದ್ರ ಜೊತೆಯಲ್ಲಿ ಸತ್ರು ಜೊತೆಯಲ್ಲಿ ಕೃಷ್ಣಣ್ಣ ಕೃಷ್ಣಣ್ಣ ಏನೋ ಗೆಪ್ತಿ ಮಾಡ್ಕೊಂಡಂಗಿದ್ದೀಯಾ ಕಾಫಿ ಆರೋಯ್ತದೆ ಜೀವನಾನೇ ಆರೋಯ್ತದೆ ಒಂದಿನ ಇನ್ ಕಾಫಿ ಆರೋಗೋದ್ರಲ್ಲಿ ಏನ್ ತಪ್ಪು ಕಾಫಿ ಆರೋದ್ರೆ ಬಿಸಿ ಮಾಡ್ಬೋದು ಆದ್ರೆ ದೇಹ ಒಣಗೋಗಿರೋ ಗಿಡಕ್ಕೆ ನೀರ್ ಹಾಕುವಂತೀಯ ಇಲ್ಲ ಕಿತ್ತಾಕಿ ಬ್ಯಾರೆ ಗಿಡ ನೆಡೋದು ಒಳ್ಳೇದು ಇನ್ನು ಒಣಗೋಗ್ದೇ ಇದ್ರೆ ಹಂಗಾದ್ರೆ ಕಾಫಿ ಕುಡಿ ಕುಡಿ ಚಂದ್ರಮ್ಮ ಚಂದ್ರಮ್ಮ ಊಟ ಮಾಡೋಕಂದ ನಿನ್ನಿಂದ ಒಂದೇ ತರ ಸೋಕ ಮಾಡ್ತಿದ್ದಲ್ಲವ ನೀನ್ ಊಟ ಮಾಡಿದ್ರೆ ನನಗೆ ಊಟ ಸೇರಲ್ಲ ಕಣಮ್ಮ ಇನ್ನು ವರ್ಷದ ಮಗ ತೊಟ್ಲಲ್ಲ ತೂಗ್ರಿ ನೀನ್ ಚುಚ್ಚು ಮಾಡ್ತಿದ್ದ ನನ್ ಕಂತ ಊಟ ಮಾಡಿದ್ದಲ್ಲಿ ಏಯ್ ಗುರು ಹಿಂಗ್ ಮಾಡ್ದ ಗೊತ್ತಿದ್ದೆ ಊರ್ ಜಾತ ಚೆನ್ನಾಗಿ ಮೆಲಬೋದಾಗಿತ್ತು ಆ ಚಂದ್ರಿ ಕೂಡ ಹಿಂಗ್ ಪ್ರೀತಿ ಬೆಳೀತದೆ ಅಂತ ಅನ್ಕೊಂಡಿರ್ಲಿಲ್ಲ ಅವಳಿಗೆ ಮಾಡ್ತಾ ಮಾಡ್ತಾ ಇಟ್ಟು ನೀರು ಬಿಟ್ಟು ಕೂತಿದ್ದೇನೆ ಏ ಗುರು ಬರ್ತಾವನು ಊರಿಂದ ಯಾವಾಗ ಬಂದ ಭೀಮ ರಾತ್ರಿನೇ ಬಂದೆ ಬಾಬು ನರಿ ಮುಖ್ಯಂಗವರು ಆನ ಮಕ್ಕಳಿಗೆ ಎಂದಾಡಿ ತಿನ್ಕಂಡು ಮೆರ್ಕಂಡು ತಿರ್ಗಾಡ್ಕೊಂಡವ್ರೆ ಯಾರು ಸಂಗಾಗ್ಬಿಟ್ಟಿದ್ಯಾ ಮಾಡ್ಬೇಕಲ್ಲ
ಗೊತ್ತಾರ್ಕ ಪಟ್ಟಿ ಕಳಿಸ್ತೀನಿ. ಮರಿಯಪ್ಪನವ್ರೆ ಬಸ್ ಇಲ್ಲಿ. ನಿಮ್ಮ ಹತ್ರ ಒಸಿ ಗುಟ್ಟಾಗಿ ಮಾತಾಡ್ಬೇಕು. ನೀವೇನು ಹೆದರ್ಕೋಬೇಡಿ, ತಾಯ್ತ ಕಟ್ಟಿವ್ನಿ. ಅಯ್ಯೋ ತಾಯ್ತ ವಿಷಯ ಅಲ್ಲ, ನೀವು ಬನ್ನಿ. ಬುಡುಬುಡಿಕೆ ಮಾಯಣ್ಣನ ಮಗಳು ಚಂದ್ರನ್ನ ಏನಾರ ಮಾಡು ಅಂತ. ಏನಾದ್ರೂ ಅಂದ್ರೆ ತಲೆಗಿಲೆ ಕೆಡಿಸ್ಬಿಡು, ಅದಕ್ಕೆಷ್ಟು ಹಣ ಬೇಕು ಅಷ್ಟು ಕೊಡ್ತೀನಿ. ಒಟ್ಟಿನಲ್ಲಿ ನನ್ನ ಮಗ ಚೆಂದಾಗಿದ್ರೆ ಸಾಕು. ಹಂಗ ಮಾಡ್ತೀನಿ. ಹ್ಮ್, ಹಂಗ್ ಮಾಡ್ದೆ ಅಂದ್ರೆ 2000 ರೂಪಾಯಿ ಕೊಡ್ತೀನಿ. ಪುರಬುದ್ದಿಸ ಕುರಿ ಕಡಿಯೋದಕ್ಕೂ ಅವಳ ರಕ್ತ ಗಡಿಗಳು ಕಟ್ಕೊಂಡು ಸಾಯೋದಕ್ಕೂ ಎರಡು ಒಂದೇ ಆಗಿರ್ಬೇಕು. ಹಂಗ್ ಮಾಡು ಮರಿಯಪ್ಪ. ತಗ ಇಷ್ಟಿಟ್ಕೋ, ನಾಳೆ ಒಂದಷ್ಟು ಕಳಿಸ್ಕೊಡ್ತೀನಿ. ಅಯ್ಯೋ ಇದೆಲ್ಲ ಯಾಕೆ? ನಾಳೆ ಬಂದು ನಿಮ್ ಹುಡುಗನ್ನ ಬೆಳಗ್ಗೆ ಭತ್ತ ನೋಡ್ಕೊಂಡು ಹೋಯ್ತೀನಿ. ಬಸವಾ ಬಾರೈ, ಈಗ ಮಾಡಿಸಿದ್ದು ಮುಂದ್ ಮಾಡಿಸೋದು ಯಾರಿಗಾದ್ರೂ ಹೇಳಿದ್ಯೋ. ಏ ಚಂದ್ರಿ, ನಾವು ಬರೋವರೆಗೂ ಇಲ್ಲೇ ಬಿದ್ದಿರೋ ಇಲ್ಲ, ಏನ್ ಹಂಗೆ ಇದ್ದೀರಾ ನೀವು ಹೇಳಿ. ಹಬ್ಬ ಬಾಳ್ಗಳು ಹುಡುಗರಿಗೆ ನಿನ್ನಂತ ಕಟ್ಟಿಗಳೆಲ್ಲ ಅದು ನಿಮ್ ಕಾಲ್ದಾಗೆ ನಡೀರಿ ಅಂದ್ರೆ. ಒಂದು ಮನಸ್ಸು ಕಾಣಿಕೆ ನೀರು
ಪ್ರೀತಿಸೋ ನಮ್ಮನ್ನ ಬಂದಾಗ ಮಾಡ್ತಾ ಇಲ್ಲ, ಯಾಕೆ ಈ ತರ ಇಷ್ಟಪಡ್ತಾವ್ರಿ ಈ ಜನ? ಎಲ್ಲ ಜನ ಅಲ್ಲ, ಬರೀ ಆ ಜನ ತಮ್ಮಲ್ಲಿ ತಾವಾಗಿದ್ದಾರೆ. ತಾಯಿ ತಂದೆ ಮಗ ಅಂತ ಹೇಳ್ಕೊಂಡು ಬಳಿಕೊಳ್ಳಕ್ ಹೇಳ್ತಾ ನಮ್ಗಳ ತಲೆ ತಮ್ಮ ಹೆಸರುಗಳನ್ನ ಉಳ್ಕೋಸ್ಕರ ಚುಸ್ತಾವ್ರ ಹೃದಯರ ಚಂದ್ರ. ಹಕ್ಕುಗಳನ್ನ ಅವರು ತಮ್ಮ ಹಕ್ಕು ಅಂತ ತಿಳ್ಕೊಂಡವ್ರೆ. ಈ ಹಕ್ಕು ಯಾರು ಕೊಟ್ರ ಅವ್ರಕ? ಸಮಯ, ಸಭ್ಯತೆ. ಈ ಭೂಮಿ ಮ್ಯಾಗ ಎಲ್ಲಾದ್ರೂ ಅಂತ ಜಾಗ ಇರಬಹುದು, ಊರಿಂದ ಇರುವಂತ ಜಾಗ ಅಲ್ಲ ಚಂದ್ರ? ಖಂಡಿತ ಇರ್ಬೋದು. ನಡಿ, ಅಲ್ಲಿ ಹೋಗಿ ಪಕ್ಷಿಗಳಂತೆ ಹಾರಾಡ್ಕೊಂಡಿರವ. ಯಾಕೆ? ಬಂದು ಒಳ್ಳೆ ಪ್ರಪಂಚ ಮಾಡ. ಪ್ರೀತಿ ಪ್ರೇಮ ಅದಾದಾಗಿರ್ಲಿ, ಹೃದಯದ ಮೆಡ್ತದ ಮೇಲೆ ಯಾವುದೇ ಹತೋಟಿ ಇಲ್ಲದೆ ಇರಲಿ. ಹೌದು, ಆ ಪ್ರಪಂಚದಲ್ಲಿ ನಮ್ಮಂತ ಪ್ರೇಮಿಗಳಿಗೆ ಮಾತ್ರ ಜಾಗ ಕೊಡೋಣ. ನಡಿ. ಪಾ
ಚಂದ್ರ ಜಾತ್ರೆ ಮುಗಿಯೋದ್ರಷ್ಟರಲ್ಲಿ ಗುಟ್ಟ ದಾಟ್ಬಿಟ್ರೆ ಯಾರ ಕೈಗೂ ಸಿಗೋದಿಲ್ಲ.